ಎಲ್ಲ ಮುಸ್ಲಿಂ ಲೊಕ್ಯಾಲಿಟಿ ಅವರೆಲ್ಲ ಸುಮಾರು ಒಂದು 25-30 ಸಾವಿರ ಜನ ಇಡೀ ಕಬರಿಸ್ತಾನ್ ತುಂಬೋಗ್ಬಿಟ್ಟಿದ್ದಾರೆ, ನಾಲ್ಗೆ ಕಟ್ಟಾಗೋಗ್ಬಿಟ್ಟಿದೆ. ಅಯ್ಯೋ ಇದೇನಪ್ಪ ನಾಲ್ಗೆ ಕತ್ತರಿಸ ಅಂತ ಕ್ರೌರ್ಯ ಏನು ಮಾಡಿದ್ದಾರೆ ಇವರು ಅಂತ ನಮಗೆ ಆಶ್ಚರ್ಯ. ಈ ಹೊಟ್ಟೆ ಭಾಗದಲ್ಲಿ ಒಂಥರ ಪೂರ್ತಿ ಭಾಗ ಆಗೋಗ್ಬಿಟ್ಟಿದೆ. ಇದು ಹುಡುಗಿ ಅಣ್ಣ ಅವನು ಇರ್ಫಾನ್ ಅಂತ ಹೇಳಿ ಹಂಗೆ ಬಿದ್ದೇ ಬಿಟ್ಟ ಪಾಪ. ಆ್ಯಕ್ಚುಲಿ ನಾವೆಲ್ಲ ಹತ್ಬಿಟ್ಟು ಅಂತ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅದರಲ್ಲೂ ನಮಗೆ ಬೇಕಾದಷ್ಟು ಅನುಮಾನಗಳು ಎಲ್ಲ ಬಂದೇ ಬರುತ್ತೆ. ನಾನು ಮೊನ್ನೆ ನನ್ನ ಇದರಲ್ಲಿ ಜೀವನದಲ್ಲೇ ನಡೆದಂಥದ್ದು ಯಾವುದು, ನಾನು ಮಧ್ಯಾಹ್ನ ಠಾಣೆ ಹತ್ರ ಇದ್ದವಾಗ ಬಂತು ಸರ್, ಇಲ್ಲಿ ಯಾರೋ ಒಬ್ಬರು ಲೇಡಿ ಬಹಳ ಶ್ರೀಮಂತರು, ಮೈಸೂರಿನ ಭಾಳ ದೊಡ್ಡ ಪ್ರತಿಷ್ಠಿತ ಕುಟುಂಬ, ಲೇಡಿ ಇದಾಕೊಂಬಿಟ್ಟಿದ್ದಾರೆ ಸರ್, ಸ್ಟೌ ಬರಸ್ಟ್ ಆಗಿಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಅಂತ. ನಮಗೇನು ಇನ್ನೂ ಕಂಪ್ಲೇಂಟ್ ಬಂದಿರಲ್ಲ, ತಕ್ಷಣ ಹೋದೋ ಜನ ಎಲ್ಲ ತುಂಬಿಕೊಂಡಿದ್ರು. ಅದೊಂದು ದೊಡ್ಡ ಬಂಗಲೆ, 100x100 ಬಂಗಲೆಸ್ ಲಕ್ಷ್ಮೀಪುರಮಲ್ಲಿ ನೀವು ನೋಡ್ಬೋದು. ಎಲ್ಲ ಮನೆಗಳು ಅದೇ, ಜಯಲಲಿತನ ಮನೆಯನ್ನು ಅಲ್ಲೇ ಇದೆ, ಎಲ್ಲ 100x100 ಇರೋಂಥದ್ದು. ಅಲ್ಲಿಂದ ಒಂದು 10-15 ಮನೆಗಳು ಆಚೆ ಇರೋಂಥ ಒಂದು ಮನೆಯಲ್ಲಿ ನಡೆದಂಥ ಘಟನೆ ಇದು. ಸರಿ, ಇದು ಹೋಗಿ ನೋಡಿದ್ರೆ ಬಾಗಿಲು ಒಡೆದಿದ್ದಾರೆ, ಒಳಗಡೆ ಒಬ್ಬ ಹೆಣ್ಣುಮಗಳು ಸುಟ್ಟು ಸತ್ತೋಗ್ಬಿಟ್ಟಿದ್ದಾಳೆ, ಪೂರ್ತಿ ಉರಿದೋಗ್ಬಿಟ್ಟಿದ್ದಾಳೆ. ನೋಡಿದ್ರೆ ಆಕೆ ನೈಲಾನ್ ಇದನ್ನು ನೈಟಿ ಹಾಕೊಂಡಿರ್ತಾಳೆ, ಆ ನೈಟಿ ಹಾಕ್ಕೊಂಡು ಹೋಗಿದೆ, ಆ ಉರಿ ತಾಳ್ಲಾರ್ದೆ ಡಯಡ್ ಡಯಡ್ ಅಂತ ಅಲ್ಲಿ ಇಲ್ಲಿ ಡ್ಯಾಶ್ ಹೊಡೆದು ಗೋಡೆ ಗೋಡೆಗಳಿಗೆಲ್ಲ ಅವಳ ಚರ್ಮ ಸಮೇತ ಅಂಟ್ಕೊಂಡಿರುತ್ತೆ. ನೋಡಿದ್ರೆ ನೀವು ಹೇಳ್ಬೋದು ಇನ್ನು ಯಾವ ಭೀಕರವಾದಂಥ ಇದು ನೋವನ್ನು ಆಕೆ ಅನುಭವಿಸಿರಬೇಕು ಅಂತೇಳಿ. ಆದರೆ ಒಳಗಡೆಯಿಂದ ಬಾಗಿಲು ಹಾಕೊಂಡಿತ್ತು ಅಂತೇಳಿ. ಆಮೇಲೆ ನಾವು ಅವ್ರನ್ನ ಕೇಳಿದೋ, ಇಲ್ಲ ಸರ್ ಒಳಗಡೆ ಅವರು ಸಾಮಾನ್ಯವಾಗಿ ಅವರು ಒಂಟಿ ವಿಧವೆ, ಆಕೆ ನಮ್ಮ ಮನೆಗೆಲ್ಲ ಅವರೇ ದೊಡ್ಡವರು, ಅವರು ಸಾಮಾನ್ಯವಾಗಿ ಇದನ್ನು ಇರ್ತಿಲ್ಲ, ಬಾಗಿಲು ಹಾಕ್ಕೊಂಡು ಹೊರೇ ಇರೋರು. ಮತ್ತು ಇದ್ಯಾಕೆ ಟೀ ಯಾಕೆ ಮಾಡ್ಕೊಂಡಿದ್ದಾರೆ ಅಥವಾ ಕಾಫಿ ಸ್ಟೌ ಯಾಕೆ ಇದೆ ಅಂತ ನಾವು ಕೇಳಿದೋ. ಇಲ್ಲ ಸರ್ ಅವರು ಹೊರಗಾಗಿದ್ದರು, ಅದಕ್ಕೋಸ್ಕರ ಅವರೇ ಮನೆಯಲ್ಲೇ ರೂಮಲ್ಲೇ ಕಾಫಿ ಮಾಡ್ಕೊಳ್ತಾಯಿದ್ರು, ಮತ್ತು ಅವ್ರಿಗೆ ಬೇರೆಯವ್ರು ಕಾಫಿ ಮಾಡಿದ್ರೆ ಇಷ್ಟ ಇಲ್ಲ, ಮನೇಲಿ ಅಡುಗೆ ಅವಳು ಇದ್ದಾಳೆ ಬೇರೆಯವ್ರು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅವ್ರು ಮಾಡ್ಕೊಳ್ತಾಯಿದ್ರು ಅಂತ. ಕಾಫಿ ತಾವೇ ಮಾಡ್ಕೊಳ್ತಾರೆ? ತಾವೇ ಮಾಡ್ಕೊಳ್ತಾಯಿದ್ರು, ಅದು ಯಾ ಮುಟ್ಟಿನ ದಿನಗಳಲ್ಲಿ ಅವ್ರು ಮಾಡ್ಕೊಳ್ತಾಯಿದ್ರು. ಸರಿ, ನಾನು ನೋಡಿದೆ ಅದು ಇದು ಸ್ಟೌವ್ ಏನಿದೆ ಹಿತ್ತಾಳೆ ಸ್ಟೌವ್ ಆಗೆಲ್ಲ ಬರೋದು, ಪಂಪ್ ಸ್ಟೌವ್, ಅದು ಸಿಮೆಣ್ಣೆ ಸ್ಟೌವ್ ಪಂಪ್ ಮಾಡೋಂಥದ್ದು, ಅದು ಬರ್ಸ್ಟ್ ಆಗಿತ್ತು, ಕಪ್ಪಗಾಗಿ ಒಡೆದೋಗಿತ್ತು ಅದು. ಆಮೇಲೆ ಅಲ್ಲಿಂದ ಅದು ಸ್ಪ್ರೆಡ್ ಆಗಿದೆ, ಸೊ ಮೈ ಮೇಲೆ ಬಿದ್ದು ಆಕೆ ಸತ್ತಿದ್ದಾರೆ ಅಂತ. ಸರಿ, ಎಲ್ಲ ನೋಡಿದೆ, ಬೇರೆ ಏನಾದರೂ ಇಲ್ಲಿ ಇದಕ್ಕೇನಾರ ಯಾವುದಾರ ಅಸ್ವಾಭಾವಿಕವಾದಂಥ ಏನಾರ ಬೆಳವಣಿಗೆಗಳಿದೆಯಾ ಅಥವಾ ಬೇರೆಯವರು ಯಾರಾದರೂ ಒಬ್ಬರು ಮಾಡಿರ್ಬೋದಾ, ದುಷ್ಕೃತ್ಯ ಮಾಡಿರ್ಬೋದಾ ಅಂತ ಅದೆಲ್ಲ ನಮಗೆ ಮೊದಲಿಂದನೂ ಸರ್ಚ್ ಮಾಡೋಂಥ ಪೊಲೀಸ್ನಲ್ಲಿ ಅದಿದ್ದೇ ಇದೆ. ಯಾಕೆಂದರೆ ಯಾವುದೇ ಒಂದು ಅಪರಾಧ ಮಾಡಿದೆ ಅಂತಂದರೆ ಆ ಜಾಗಕ್ಕೆ ಹೋಗ್ತಾ ಸುಮ್ಮನೆ ಹೋಗೋಕ್ಕಾಗಲ್ಲ, ವಿ ಮಸ್ಟ್ ಸೀ ದ ಎಕ್ಸಿಟ್ ಆ್ಯಂಡ್ ಎಂಟ್ರಿ, ಎಂಟ್ರಿ ಆ್ಯಂಡ್ ಎಕ್ಸಿಟ್. ಒಬ್ಬ ಕಳ್ಳ ಹೋಗಬೇಕಾದ್ರೆ ಹೇಗೆ ಹೋದ, ಯಾವ ಥರದಲ್ಲಿ ಹೋಗಿ ಅಲ್ಲಿ ಕೃತ್ಯನ ಎಸಗಿ ಮತ್ತು ಯಾವ ರೂಪದಲ್ಲಿ ಅವನು ಆಚೆ ಹೋದ, ಇದನ್ನು ನಾವು ಮೊದಲು ಸರಿಯಾಗಿ ಸ್ಟಡಿ ಮಾಡಬೇಕಾಗತ್ತೆ, ಆವಾಗಲೇ ನಮ್ಗೆ ಅರ್ಥ ಆಗೋದು. ಯಾಕೆಂದರೆ ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟು ಮನೆ ಒಳಗಡೆ ನುಗ್ಗದ ಸಾರು ಅದಂತ ಕಳ್ತನ ಆಗಿರ್ಬೋದು, ಬಟ್ ಹೌ ಹಿ ಹ್ಯಾಸ್ ಎಂಟರ್ಡ್, ಅದಕ್ಕೆ ನಮ್ಮ ಹತ್ರ ಸೂಕ್ತವಾದ ಉತ್ತರ ಇರಬೇಕು. ಆಚೆ ಓಡೋದ ಅಲ್ಲಿ ಇದರಿಂದ ವೆಂಟಿಲೇಟ್ರಿಂದ ಹೋದ ಅಂದರೆ ವೆಂಟಿಲೇಟ್ರಿಂದ ಹೋಗಬೇಕಾದ್ರೆ ಅಲ್ಲೊಂದು ಮಾರ್ಕ್ ಇರಬೇಕು ಆ ಥರ. ಅಂದರೆ ಅದನ್ನು ನಾವು ರೀಸ್ಟ್ರಕ್ಚರ್ ಮಾಡಿದಾಗ, ಮರುಸೃಷ್ಟಿ ಮಾಡಿದಾಗ ಅಪರಾಧವನ್ನು ನಮಗೆ ಕನ್ಫರ್ಮ್ ಆಗಬೇಕು, ಹೌದು ಹೌದು ಇದು ನಿಜವಾಗಿ ಇದು ಅಪರಾಧನೋ, ಅಪರಾಧ ನಡೆದಿದೆಯೋ ಅಥವಾ ಬೇರೆ ಆಕಸ್ಮಿಕವ ಅಂತ. ನಾನು ಅದನ್ನೆಲ್ಲ ನೋಡಿದೆ, ಅಕಾರ್ಡಿಂಗ್ ಟು ಮೈ ಅಷ್ಟೊಂದಾಗಲೇ ಒಂದು 10 ವರ್ಷ ಸರ್ವಿಸ್ ಆಗಿತ್ತು, ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಸ್ಯೂಸೈಡ್ ಅಂತ ನನಗೆ ಗೊತ್ತಾಯಿತು. ಸ್ಯೂಸೈಡ್, ಅವಳು ಮನೆ ಒಳಗಡೆ ಇದ್ದಾಗ ಸ್ಟೌ ಬರ್ಸ್ಟ್ ಆಗಿದೆ, ಸತ್ತೋಗಿದ್ದಾರೆ, ಅಲ್ಲೆಲ್ಲ ಡ್ಯಾಶ್ ಹೊಡೆದು ಅವ್ರು ಸತ್ತಿದ್ದಾರೆ. ಆಚೆ ಹೋಗೋಕ್ಕೂ ಸಾಧ್ಯ ಆಗಿಲ್ಲ, ಬಿಕಾಸ್ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ, ಹೀಗಾಗಿದೆ ಅಂತ. ಆಮೇಲೆ ಅವರೆಲ್ಲ ಆ ಅಮ್ಮನ ತಾಯಿ ತಂದೆ ಅವರು ಎಲ್ಲ ಮೈಸೂರಿನವ್ರೇ, ಅವರು ಎಲ್ಲ ಬಂದುಬಿಟ್ರು, ಯಾರಿಗೂ ಅದ್ರ ಬಗ್ಗೆ ಅನುಮಾನ ಇಲ್ಲ. ಯಾಕೆಂದರೆ ಆ ಮನೆಗೆ ಹಿರಿಕಳಾಗಿದ್ದಂಥ ಹೆಂಗಸಾಕೆ ವಿಧವೆ, ಮಕ್ಕಳಿಲ್ಲ. ಸರಿ, ನಾನು ಎಲ್ಲ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲ ಅವ್ರದ್ದೆಲ್ಲ ಹೇಳಿಕೆಗಳನ್ನೆಲ್ಲ ತಗೊಂಡು ರಾತ್ರಿ 9 ಗಂಟೆ ಆಗೋಗ್ಬಿಡ್ತು. ಸರಿ, ಇದೇನು ಇನ್ನೊಂದು ಸ್ವಲ್ಪ ಮುಗಿಸೋದಿತ್ತು. ಅಷ್ಟರಲ್ಲಿ ನಮ್ಮ DYSP BM ನಾಣಯ್ಯನವರು ಅಂತ ಅವರು ಬಂದರು. ಏನು ರೀ ಏನು ಮಾಡ್ತಾಯಿದ್ರು, ಅವ್ರ ಒಂಥರ ಮಿಲಿಟ್ರಿ ಸ್ಟೈಲ್ ಎಲ್ಲದಕ್ಕೂ ಹಾಂ ಕೂರ್ಗಿ. ಸರಿ, ಅವ್ರೇನು ಮಾಡಿದ್ರು, ಏನು ರೀ ಏನು ಮಾಡ್ತಾಯಿದ್ದೀರಾ ಅಂತ. ಸರ್, ಎಲ್ಲ ಆಯಿತು, ಹೀಗಾಗಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ನೋ, ದಿಸ್ ಈಸ್ ಸ್ಯೂಸೈಡ್ ಓನ್ಲಿ ಅಂತ. ಇಲ್ಲ ಸರ್, ಇದು ಆಕಸ್ಮಿಕ ಆಗಿದೆ, ನಾನು ನೋಡಿದೆ ಮತ್ತು ಇದೆಲ್ಲ ಆಗಿದೆ ಸರ್, ಸ್ಟೌವ್ ಬೇರೆ ಓಪನ್ ಇದೆ. ಏ ಮಿಸ್ಟರ್ ರಂಗಸ್ವಾಮಿ, ಅವರು ನನಗೆ ಗುರುಗಳು ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲಿ, ಅವರು ಏನು ವಾಟ್ ಆರ್ ಯು ಟಾಕಿಂಗ್ ಅಂತ
ಅದಕ್ಕೆ ನೋಡಿದೆ ಸರ್ ಅಂತ, ನೋಡ್ರಿ ಇಲ್ಲಿ ಸ್ಟೌವ್ ಹೊಡೆದ್ರೆ ಹಿಂಗಾಗತ್ತೇನ್ರಿ, ಮೇಲ್ಗಡೆ ಎಲ್ಲ ಕಪ್ಪಾಗತ್ತಾ, ಯಾರೋ ಇದು ಮೇಲ್ಗಡೆ ಇದೆ ಸುಟ್ಟಿರೋದು, ಅದಕ್ಕೆ ಸಿಮೆಂಟಲ್ಲಿ ಸುಟ್ಟಿದ್ದಾರೆ, ಕರ್ರಗಾಗಿದೆ. ಆ್ಯಂಡ್ ಮೋರ್ ಓವರ್ ಬರ್ಸ್ಟ್ ಆಯ್ತು ಅಂದರೆ ಎಷ್ಟು ಚಿಮ್ಮುತ್ತೆ, ಒಂದಿಷ್ಟು ಚಿಮ್ಮುತ್ತೆ, ಒಂದಿಷ್ಟು ಅವಳ ಮೈ ಮೇಲೆಲ್ಲ ಆಗಿರುತ್ತೆ. ಬಟ್ ಅವಳು ಡೆಡ್ ಬಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗ್ಲಿಲ್ವೇನ್ರಿ ಅಂತ ಸರ್ ಅಂತ. ನನಗೆ ಮಾತಾಡೋಕ್ಕೆ ಬಾಯಿ ತೋಚಲಿಲ್ಲ. ತಲೆ ಕೂದಲು ಪೂರ್ತಿ ಸುಟ್ಟೋಗಿದೆ. ಏನದ್ರ ಅರ್ಥ? ತಲೆ ಕೂದಲು ಪೂರ್ತಿ ಸುಟ್ಟೋಗಿದೆ ಅಂತಂದರೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಆ ಸೀಮೆಣ್ಣೆ ಸುರ್ಕೊಂಡು ಸಾಯ್ಬೇಕಾದ್ರೆ ಹಿಂಗೆ ಹುಯ್ಕೊಳ್ತಾರೆ, ಇಲ್ಲಿ ಚುಮ್ಕಿಸ್ಕೊಂಡು ಯಾರು ಮಾಡೋದಿಲ್ಲ. ಏನು ಮದುವೆ ಮನೆಗೆ ಬಂದವ್ರಿಗೆ ಗಿಂಡಿ ಬಿಸ್ ಮಾಡ್ತಾರಲ್ರಿ ಆ ಥರ ಅಂದ್ಕೊಂಡ್ರ ಗೊತ್ತಾಗಲ್ವ ನಿಮ್ಗೆ ಅಷ್ಟು ಅಂತಂದರು. ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಭಯ ಆಗ್ತಾ ಇದೆ. ಇಲ್ಲ ಸರ್ ನೋಡಿ, ಪೂರ್ತಿ ಸುಟ್ಟೋಗಿದೆ ತಲೆ ಕೂದಲು, ಮೈಯೆಲ್ಲ ಸುಟ್ಟೋಗಿದೆ. ಇದಕ್ಕೆ ಹೆಚ್ಚು ಕಡಿಮೆ ಒಂದು 2-3 ಲೀಟ್ರ್ ಪೆಟ್ರೋಲ್ ಸೀಮೆಣ್ಣೆ ಬೇಕೇ ಬೇಕು. ಇಲ್ಲಿ ಇದರೊಳಗಡೆ ಎಷ್ಟಿದ್ದಾತು ಹೊಡೆದೋಗೋದಕ್ಕೆ 1/4 ಲೀಟ್ರು ಇರೋದಿಲ್ಲ. ಅದು ಹೊಡೆದ್ರೆ ಹಿಂಗೆ ಸುಮ್ಮನೆ ಸ್ಪ್ರೆಡ್ ಆಗುತ್ತೆ ಅಷ್ಟೇ, ಬೆಂಕಿಯೆಲ್ಲ ಹತ್ಕೊಳ್ಳೋದಿಲ್ಲ. ಸಿ, ದಟ್ ಈಸ್ ದ ಕಾಮನ್ ಸೆನ್ಸ್. ಅವರು ಎಷ್ಟು ಕೇಸ್ಗಳು ಅವ್ರ ಸರ್ವಿಸಲ್ಲಿ ನೋಡಿದ್ರು, ಆಮೇಲೆ ಸರಿಯಾಗಿ ನೋಡಿ ಮಾಡಿರಿ, ಆಮೇಲೆ ಅವ್ರು ಮುಟ್ಟಾಗಿದ್ರೋ ಇಲ್ಲೋ ಅಂಥೇಳಿ ಡಾಕ್ಟ್ರಿಗೆ ಒಂದು ಸ್ಪೆಸಿಫಿಕ್ ಆಗಿ ಕ್ವೆಶನ್ ಕೇಳಿ ಅಂತಂದರು. ಗೊತ್ತಾಗುತ್ತೆ ನೋಡಿದ್ರೆ ಶಿ ವಾಸ್ ನಾಟ್, ಅವರು ಪೀರಿಯಡ್ಸಲ್ಲಿ ಇರಲಿಲ್ಲ, ಮುಟ್ಟಾಗಿರಲಿಲ್ಲ. ಅಂದರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ನಾಟ್ ಮರ್ಡರ್, ಮರ್ಡರ್ ಅಲ್ಲ, ಆಕಸ್ಮಿಕನೂ ಅಲ್ಲ, ಇಟ್ ಈಸ್ ಮರ್ಡರ್. ಆಮೇಲೆ ಎಲ್ಲ ವಿಚಾರಣೆ ಮಾಡಿದಾಗ ಮನೆ ಮರ್ಯಾದೆ ಹಾಳಾಗುತ್ತೆ ಅಂತೇಳಿ ಪಾಪ ಅವರು ಇದನ್ನು ಹಾಕೊಂಬಿಟ್ಟಿರ್ತಾರೆ. ಏನು ಈ ಥರದ್ದೊಂದು ಕತೆ ಕಟ್ತಾರೆ, ಅಯ್ಯೋ ನಾವೆಲ್ಲ ಹೇಳಿದ್ರೆ ಊರ ಜನದ್ದೆಲ್ಲ ಮರ್ಯಾದೆ ಹೋಗುತ್ತೆ, ಊರಿನಲ್ಲಿ ನಮ್ಮದು ಪ್ರತಿಷ್ಠಿತ ಕುಟುಂಬ ಅಂತ ಹೇಳಿದ್ದ. ಆಮೇಲೆ ಆವಾಗಲೇ ಅವರೇ ಕಾರ್ ಹೋಗಿದ್ರು ಸರಿಯಾಗಿ, ನೋಡ್ರಿ ಇಲ್ಲಿ ನೀವು ಮರ್ಡ್ರ್ ಮಾಡಬೇಕಾದ್ರೂ ಬಚಾವ್ ಆಗ್ಬೋದು. ಈ ಥರ ಅದನ್ನು ಮರೆಮಾಚಕ್ಕೆ ಹೋದರೆ ಸಾಕ್ಷಿಗಳನ್ನು ಮರೆಮಾಚಿದ್ರು ಅಂತೇಳಿ ಆ ಕೇಸ್ ತಗಲ್ಕೊಳ್ತೆ. ಏನು ತಮಾಷೆ ಮಾಡ್ತಿದ್ದೀರಾ ಅಂತೇಳಿ ಅದು ಬೈದು, ಆದರೆ ಅದರಲ್ಲಿ ಏನು ಬೇರೆ ಯಾವ ಥರದ್ದು ಇಲ್ಲದೇ ಇದ್ದಿದ್ದರಿಂದ. ಆಮೇಲೆ ಅವರ ಆ ಅಮ್ಮನ ತಂದೆ ತಾಯಿಗಳು ಕೂಡ ಇಲ್ಲ ಸರ್, ಅವರು ಬಹಳ ದಿನದಿಂದ ಮಾನಸಿಕವಾದ ರೀತಿ ತುಂಬ ಬೇಜಾರಲ್ಲಿದ್ದರು, ಎಲ್ಲರೂ ಇವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾವು ಹೋಗಿ ಬಂದು ಎಲ್ಲ ಮಾಡ್ತಾಯಿದ್ದೋ, ಹಿಂಗಾಗೋಗ್ಬಿಟ್ಟಿದೆ ಅಂತ ಅಂದರು. ಹಾಗಾಗಿ ಅದನ್ನು ಆಮೇಲೆ ನಾವು ಕ್ಲೋಸ್ ಮಾಡಿದೆವು. ಬಟ್ ಹೇಗೆ ಮನುಷ್ಯರು ಹೇಳಿದ್ದನ್ನೇ ವರ್ಷನ್ಸ್ ಅಲ್ವಲ್ಲ ಅದು, ಆಕಸ್ಮಿಕನ ಇದ ಸೂಕ್ಷ್ಮ ಗಮನಿಸಿದ್ರು. ಮತ್ತು ಸೂಕ್ಷ್ಮ ಗಮನಿಸಲೇಬೇಕು. ಒಬ್ಬ ತನಿಖಾಧಿಕಾರಿ ಅವನು ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ, ಯಾವುದರಲ್ಲಿ ಸಾಕ್ಷಿ ಸಿಗುತ್ತೆ ಇಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ತಕ್ಷಣಕ್ಕೆ ನನಗೆ ಈ ತಕ್ಷಣಕ್ಕೆ ನೆನಪಾಗ್ತಾ ಇದೆ, ಒಂದು ಯಾವುದೋ ಒಂದು ಇನ್ಸಿಡೆಂಟ್ ನಡೀತು. ಬನಮಯ ಕಾಲೇಜಲ್ಲಿ ಒಬ್ಬ ಬಸವರಾಜು ಅಂತ ಹೇಳಿ ಪ್ಯೂನ್ ಆಗಿದ್ದ, ಅವನು ಅಟೆಂಡರ್ ಕೆಮಿಸ್ಟ್ರಿ ಲ್ಯಾಬ್ ಎಲ್ಲ ಏನೋ ಅದರಲ್ಲಿ ಅಟೆಂಡರ್ ಆಗಿರ್ತಾನೆ. ಅವನು ಬರಬೇಕಾದ್ರೆ ಇಲ್ಲಿ ಗನೋಸ್ ಇಂಪೀರಿಯಲ್ ಹೋಟೆಲ್ ಇದೆ, ನೀವು ಪ್ಯಾಲೇಸ್ ಇದೆಯಲ್ಲ, ಪ್ಯಾಲೇಸ್ ಪಕ್ಕದಲ್ಲಿ ಕುವೆಂಪು ಅವ್ರ ಪ್ರತಿಮೆ ಇದೆ, ಆ ಪ್ರತಿಮೆ ಇದು ಗನೌಸ್ ಪ್ರತಿಮೆ ಅಂತಲೇ ಕರಿತೀವಿ. ಸ್ವಲ್ಪ ಆ ಕಡೆಗೆ ಆಕ್ಸಿಡೆಂಟ್ ಆಗೋಯಿತು, ಯಾರೋ ಒಬ್ಬ ನಂಜನಗೂಡ್ ಕಡೆಯಿಂದ ಬರ್ತಾ ಇದ್ದ ಒಂದು ಲಾರಿ ಅವನ ಮೇಲೆ ಹೊಡೆದ್ಬಿಟ್ಟು ಸತ್ತೋಗ್ಬಿಟ್ಟ ಸ್ಪಾಟ್ ಡೆತ್. ಆಮೇಲೆ ಇವರು ಜನ ಎಲ್ಲ ಅಲ್ಲಿ ಅಲ್ಲೊಂದು ಬಸ್ ಸ್ಟಾಪ್ ಇರುತ್ತೆ, ಕಾಯ್ತಾ ನಿಂತಿರ್ತಾರೆ, ಹೊಡ್ಕೊಂಡು ಹೋಗ್ಬಿಟ್ರಲ್ಲ ಅಂತೇಳಿ. ಆವಾಗ ಅವ್ರೇನು ಮಾಡ್ತಾರೆ, ಆ ನಂಬರ್ ನಿಲ್ಸೋದಿಲ್ಲ, ಅವರು ನಂಬರ್ದು ಲಾರಿದು ನಂಬರ್ ನೋಟ್ ಮಾಡ್ಕೊಡ್ತಾರೆ. ನಂಬರ್ ನೋಟ್ ಮಾಡ್ಕೊಂಡು ಎಲ್ಲ ಇನ್ಫಾರ್ಮ್ ಮಾಡ್ತಾರೆ, ಪೊಲೀಸು ಎಲ್ಲ ಇನ್ಫಾರ್ಮ್ ಮಾಡಿದಾಗ ಕಂಟ್ರೋಲ್ ರೂಮಲ್ಲಿ ಎಲ್ಲ ಮೈಸೂರಿನ ಎಲ್ಲ ಹೊರಗಡೆ ಹೋಗೋಂಥ ಎಲ್ಲ ರಸ್ತೆಗಳಿಗೂ ನಾವು ನಾಕಾಬಂದಿ ಮಾಡ್ತೀವಿ, ಯಾಕೆಂದರೆ ಲಾರಿ ನಂಬರ್ ಗೊತ್ತಾಗ್ಬಿಟ್ಟಿದೆ ಇದು ಅಂಥೇಳಿ. ಸೊ ನಮಗೆ ಅದೆಲ್ಲ ಇನ್ಫಾರ್ಮೇಷನ್ ಬರೋದ್ರೊಳಗಾಗಲೇ 3/4 ಗಂಟೆ 1 ಅವರ್ ಆಗಿಬಿಟ್ಟಿರುತ್ತೆ. ಸೊ ನೋಡೋಣಂತೆ ಅಂತಲೇ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ರು. ರಾತ್ರಿ 11 ಗಂಟೆ ಟೈಮಲ್ಲಿ ಸಿಗಾಕೊಂಡ ಅವನು ಲಾರಿ, ಅವನು ಮದ್ದೂರಿನ ಹತ್ರ ಸಿಗಾಕೊಳ್ತಾರೆ. ಅವನೇನು ಮಾಡ್ತಾನೆ, ಹೊಡೆಯೋದು ಹೊಡೆದ್ಬಿಟ್ಟು ಯಾವುದೋ ಒಂದು ಕಡೆ ನಗೂನಹಳ್ಳಿ ಹತ್ರ ಯಾವುದೋ ಒಂದು ಒಳಗಡೆ ಲಾರಿನ ತಗೊಂಡೋಗ್ಬಿಟ್ಟಿರ್ತಾನೆ. ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಕೊಂಡಿದ್ದು, ಆಮೇಲೆ ಮಳ್ಳಿ ಹಂಗೆ ಹೊಟ್ಟೋಗಿರ್ತಾನೆ. ರಾತ್ರಿ ಮೇಲೆ ಯಾರು ಇನ್ನು ಇರೋದಿಲ್ಲ ಅಂಥೇಳಿ 10-10 ಮೇಲೆ ಹೊರಟಿರ್ತಾನೆ, ಮದ್ದೂರಿನಲ್ಲಿ ಕಾಯ್ತಾ ಇರ್ತಾರಲ್ಲ ಅವ್ರು ಹಿಡಿತಾರೆ. ಸೊ ಅವ್ನು ಕರ್ಕೊಂಬಂದರೆ ನಮ್ಗೆ ಗೊತ್ತಾಗಲಿಲ್ಲ ಸರ್, ಅವನು ಸಡನ್ನಾಗಿ ಅವನೇ ಬಂದು ನುಗ್ಗಿಬಿಟ್ಟ, ಈ ಥರ ಆಗೋಯ್ತು, ಅವನೇ ಡ್ಯಾಶ್ ಹೊಡೆದ ಸರ್ ಅಂತ. ಯಾರು ನಂಬ ಮಾತ, ಬ್ರೇಕ್ ಅಪ್ಲೈನೇ ಮಾಡಿರೋದಿಲ್ಲ ಅವನು. ಸೊ ನಾನು ಇಲ್ಲದೆ ನಾನು ಬ್ರೇಕಾರು ಆಗ್ತಿದ್ದೆ, ಗೊತ್ತೇ ಆಗಲಿಲ್ಲ ಸರ್ ಬಂದಿದೆ, ಸಡನ್ನಾಗಿ ಲಾರಿ ಒಳಕ್ಕೆ ಅವನೇ ನುಗ್ಗಿಬಿಟ್ಟ, ಹೀಗಾಗಿ ಆಕ್ಸಿಡೆಂಟ್ ಆಯಿತು ಅಂತ. ಆಮೇಲೆ ಹೆಗರಾಗಲಿ ಹಿಟ್ ಆ್ಯಂಡ್ ರನ್ ಕೇಸ್, ಅದು ಅವನ ಮೇಲೆ ಕೇಸ್ ಹಾಕಲೇಬೇಕು. ಯಾಕೆಂತಂದರೆ ಡ್ರೈವರ್ ಆಗಿರೋನ ಮೊದಲನೇ ಕರ್ತವ್ಯ, ಯಾವ್ದಾರ ಒಂದು ಆಕ್ಸಿಡೆಂಟ್ ಆದರೆ ಗಾಯಾಳನ್ನು ಆಸ್ಪತ್ರೆಗೆ ಸೇರಿಸ್ಬೇಕು, ಅದೇ ಮೊದಲನೇ ಕಂಡೀಷನ್ನು. ಅದು ಏನಾರ ಆಗಿರಲಿ, ಯಾರ್ದಾರ ಸರಿ ಇರಲಿ ಯಾರ್ದಾರ ತಪ್ಪಿರಲಿ, ಗಾಯಾಳುವನ್ನು ಆಸ್ಪತ್ರೆಗೆ ಸೇರಿಸ್ಬೇಕಾದ ಅವ್ನು ಮೊದಲನೇ ಕರ್ತವ್ಯ. ಅವನು ಅದನ್ನು ಮಾಡಲಿಲ್ಲ ಅಂತಂದರೆ ಅದೇ ಮೊದಲನೇ ಕೇಸ್ ಅಲ್ಲಿ ಫಿಕ್ಸ್ ಆಯಿತು ಅಂತಾನೆ. ಹಿಟ್ ಆ್ಯಂಡ್ ರನ್ ಕೇಸ್ ಎಲ್ಲ ರಿಜಿಸ್ಟರ್ ಆಯಿತು. ಬೆಳಗ್ಗೆ ಪೋಸ್ಟ್ಮಾರ್ಟಮ್ ಮಾಡಿದ್ರೆ ಪೊಲೀಸರು, ನಮ್ಮ DYSP ರಂಗಪ್ಪನವರು,
ಅವರು ಇನ್ಸ್ಪೆಕ್ಟರ್ ಆಗಿದ್ದರಾಗ ತಂದು ನೋಡಿದ್ರೆ ಇದು ಆಕ್ಸಿಡೆಂಟ್ ಕೇಸ್ ಅಲ್ಲ, ಇದು ಇದು ಅವನು ಹೊಟ್ಟೆನಲ್ಲಿ ವಿಷನೂ ಇದೆ ಅಂತ. ಅಯ್ಯೋ ಇದೇನಪ್ಪ ವಿಷ, ನೋಡಿದ್ರೆ ಡಾಲ್ಫ್ ಅಂತ ಒಂದು ವಿಷ ಬರ್ತಾಯಿತ್ತು, ಟಿಕ್ 20 ಇದೆಯಲ್ಲ ಆ ಥರದ್ದು ಇನ್ನೊಂದು ವಿಷ ಇದೆ, ಜಾಸ್ತಿ ಪ್ರಮಾಣದಲ್ಲೇ ಇದೆ ಅಂತ ಡಾಕ್ಟ್ರ್ ಹೇಳಿದ್ರು. ಅಯ್ಯೋ ಇದೇನಪ್ಪ ಇದು ಹಿಂಗಿದೆ ಅಂತ ಹೇಳಿ ಆಗ ಅವನ ಮನೆಗೆ ಹೋಗಿ ಹುಡುಕಿದ್ರೆ ಅಲ್ಲೊಂದು ಇದು ಸಿಕ್ತು, ಡೆತ್ ನೋಟ್. ನನಗೆ ಜೀವನದಲ್ಲಿ ಚೀಟಿ ಹಾಕ್ಬಿಟ್ಟು ಅದರಲ್ಲೆಲ್ಲ ಜನ ಮನ ಮರ್ಯಾದೆ ಕಳೀತಾ ಇದ್ದಾರೆ, ನನ್ನ ಕೈಲಿ ಸಹಿಸೋಕ್ಕಾಗ್ತಾಯಿಲ್ಲ, ನಾನು ಸತ್ತೋಗ್ತಾ ಇದ್ದೀನಿ, ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ ಅಂತ ಅವನು ಬರೆದಿದ್ದಾನೆ. ಬರೆದೇನಾಗಿದೆ ಅಲ್ಲಿಗೆ ಇನ್ನು ಮತ್ತೆ ಅಲ್ಲಿ ಬರೆದು ಎಲ್ಲ ತಗೊಂಡವನು ಯಾಕೆ ಅವನು ಅಲ್ಲಿ ಲಾರಿಗೆ ಹೋಗಿ ಯಾಕೆ ಬಿದ್ದ, ಅದು ನಮಗೆ ಬಿಡಿಸೋಕ್ಕಾಗಿರಲಿಲ್ಲ. ಆಮೇಲೆ ಆ ಡಾಲ್ಫು ಎಲ್ಲಿಂದ ಕೊಂಡ್ಕೊಂಡಿದ್ದು ಅಂತ ಹೇಳಿ ಇದಿತ್ತು, ಅದರ ಎಂಥದ್ದು ರಸೀತಿ ಇತ್ತು. ಆ ರಸೀತಿ ಮೇಲೆ ರಮಾವಿಲಾಸ ರೋಡಲ್ಲಿ ಅದು ಕೆಮಿಕಲ್ ಶಾಪ್ ಇದೆ, ಕ್ರಿಮಿ ನಾಶಕ ಇದ್ರದ್ದು. ಅವ್ರನ್ನ ವಿಚಾರಿಸ್ದು ಅವನು ಯಾರು ಇವನು ಬಂದಿದ್ದ ತೊಗೊಂಡಿದ್ದ ಹಾಗೆ ಅಂತ. ಸರ್ ತಗೊಂಡಿದ್ದ ಅವನು ಟಿಕ್ 20 ಬೇಕು ಅಂತ ಕೇಳ್ದ. ಫಾಲಿಡಾಲ್ ಇದೆಯಾ? ಫಾಲಿಡಾಲ್ ನಾವು ಕೊಡೋದಿಲ್ಲ ಅದು ಅಂತ ಅವ್ರು ಹೇಳಿದ್ರಂತೆ. ಟಿಕ್ 20 ಬದಲಿಗೆ ಡಾಲ್ಫ್ ತಗೋ, ಇದು ಸರಿಯಾಗಿ ಕೆಲಸ ಮಾಡುತ್ತಾ ಅಂತ ಎರಡು ಮೂರು ಸರಿ ಕೇಳಿ ಕೊನೆಗೆ ತಗೊಂಡೋದಂತೆ. ಅವನಿಗೇನಾಗಿದೆ ತಗೊಂಡಿದ್ದಾನೆ, ತಗೊಂಡಿದ್ದ ತಕ್ಷಣ ಸತ್ತೋಗಿಲ್ವಲ್ಲ. ಸೊ ಹೀ ಥಾಟ್ ನಾನು ಇದು ನಕಲಿ ವಿಷ, ಇದು ಆಗೋದಿಲ್ಲ ಅಂಥೇಳಿ ಅಲ್ಲಿಂದ ತೂರಾಡ್ಕೊಂಡು ಬಂದಿದ್ದೆ. ಎಲ್ಲರಿಗೂ ಬಿದ್ದಾನೆ, ಅರ್ಧಂಬರ್ಧ ಕೆಲಸ ಇದು. ಆಮೇಲಿನ ಕನ್ಸ್ಟ್ರಕ್ಷನ್ ನಮ್ಮದು, ನಮ್ಮ ತನಿಖಾಧಿಕಾರಿಗಳು ಹೇಗಾಗಿರ್ಬೋದು, ನಮ್ಗೆ ಇಲ್ಲಿ ತನಕ ಲಿಂಕ್ ಸಿಕ್ಕಿದೆ, ಆಮೇಲೆ ಏನಾಗಿರ್ಬೋದು, ಅದಕ್ಕೊಂದು ಇದನ್ನು ಒಂದು ತಾರ್ಕಿಕವಾದ ಒಂದು ಎಂಡಿಂಗ್, ಲಾಜಿಕಲ್ ಎಂಡಿಂಗ್ ಬೇಕೇ ಬೇಕು. ಅಲ್ಲಿಗೆ ಆಯಿತು, ಇವನು ತಗೊಂಡವನು ಯಾಕೆ ಮತ್ತೆ ಅಲ್ಲಿಗೆ ಹೋದ ಅದನ್ನೇನು ಅವನು ಮೆನ್ಷನ್ ಮಾಡಿಲ್ಲ, ಸತ್ತಿ ಸಾಯ್ತಾ ಇದ್ದೀನಿ ಅನ್ನೋದು ನಿಜ ಇದೆ. ಆಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದ, ಕೋರ್ಟ್ ಚೀಟಿ ವಿಚಾರದಲ್ಲಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ಹೊಡೆದಾಟಗಳೆಲ್ಲ ಆಗಿರುತ್ತೆ. ಹೀಗಾಗಿ ಸಾವಿಗೆ ಕಾರಣ ಇದು ಸಿಕ್ತು, ಆತ್ಮಹತ್ಯೆ ಮಾಡ್ಕೊಂಡು ಸಿಕ್ತು, ಬಟ್ ಇವನು ಯಾಕೆ ಬಂದ ಅಂತ. ಆದರೆ ಇವಾಗ ಕೇಸ್ ಡಿಸೈಡ್ ಮಾಡೋದು ಹೇಗೆ, ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಮಾಡೋದ, ಆತ್ಮಹತ್ಯೆ ಅಂತ ಮಾಡ್ಕೊಳ್ಳೋದು, ಹಾಂ ಯಾವ್ದು ಯಾವ ಥರ ಮಾಡ್ತೀರಾ? ಸೊ ಅದನ್ನ ನಮಗೆ ಅವನು ವಿಷಾನಾರ ಕುಡ್ಕೊಂಡಿರಲಿ ವಿಷಾನೇ ಕುಡಿದೇ ಇರಲಿ, ಬಟ್ ಇವನು ಡ್ಯಾಶ್ ಹೊಡಿಬೇಕಾಗಿ ಹೊಡೆದವನು ಎಚ್ಚರಿಕೆ ವಹಿಸಲೇಬೇಕಾಗಿತ್ತು. ಡ್ರೈವರ್ ಅವನು ಎಚ್ಚರಿಕೆ ಇಡ್ತಾನ ಮತ್ತು ಅತಿ ವೇಗದಿಂದ ಹೊಡೆದು ಅವನನ್ನು ಸಾಯಿಸಿದ್ದಾನೆ, ಇದಿಷ್ಟೇ ಮುಖ್ಯ ಆಗುತ್ತೆ. ಡ್ರೈವರ್ಗೆ ಮೇಲೆ ಕ್ರಮ ತಗೊಂಡಿದ್ದಾಯಿತು. ಹಿಟ್ ಆ್ಯಂಡ್ ರನ್ ಕೇಸ್, ಎಸ್ ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಅವನಿಗೆ 6 ಜೈಲಾಯಿತು. ಅದು ಈ ಕತೆ ಈ ವರ್ಷನ್ ಬೇರೆ ಇರ್ಬೋದು, ಆದರೆ ನಿಜವಾಗಿ ಅವನ ಕರ್ತವ್ಯ ಏನು ಅಂತಂದರೆ ಎಚ್ಚರಿಕೆ ಎಡೆತನದಿಂದ ಡ್ರೈವಿಂಗ್ ಮಾಡಿದ್ದು. ಅದಾದಮೇಲೆ ಒಬ್ಬ ಡ್ರೈವರಾಗಿ ಗಾಯಾಳುವನ್ನು ಟ್ರೀಟ್ಮೆಂಟಿಗೆ ಆಸ್ಪತ್ರೆಗೆ ಸೇರಿಸ್ಬೇಕಿತ್ತು, ಅಥವಾ ಸ್ಪಾಟ್ ಡೆತ್ ಆಗಿದ್ದಾನೆ ಅಂದರೆ ಗಾಡಿ ಅಲ್ಲಿ ಪಕ್ಕದಲ್ಲಿ ನಿಲ್ಲಿಸಿ ಪೊಲೀಸಿಗೆ ಸರೆಂಡರ್ ಆಗ್ಬೋದಿತ್ತು. ಓಡೋಗಂಥದ್ದೇನಿರಲಿಲ್ಲ, ಅಂದರೆ ಆ ಕೊಲೆಯನ್ನು ಅವನು ಮರೆಮಾಚ್ತಾ ಇದ್ದಾನೆ ಅಂತಲೇ ಆಗುತ್ತೆ. ಇವನು ಓಡೋಗಿದ್ದಾನೆ ಅಂದರೆ ಅದು ಮರ್ಡರ್ ಕೇಸಿಗೆ ಸಮ ಅಲ್ವೇ? ತಾನು ಮಾಡಿದ್ದ ಕೃತ್ಯಕ್ಕೆ ಮರೆಮಾಚೋಕ್ಕೋಸ್ಕರ ತಾನೇ ಅವನು ಓಡೋಗಿದ್ದು. ಈ ಥರ ಎಲ್ಲ ಅದಕ್ಕೆ ಬೇಕಾದಷ್ಟು ಇವೆಲ್ಲ ಹೇಳಿಕೆಗಳು ಬರ್ತವೆ. ಈ ಹಿಟ್ ಆ್ಯಂಡ್ ರನ್ ಕೇಸ್ ಆಗಿ ಅವನು ಉದಾಹರಣೆಗೆ ಅವನು ಸತ್ತೆ ಹೋದರೆ ಬಟ್ ಇವನು ಸರೆಂಡರ್ ಪೊಲೀಸಿಗೆ ಸರೆಂಡರ್ ಆಗಲೇಬೇಕು, ಆದರೆ ಶಿಕ್ಷೆ ಕಮ್ಮಿ. ಹೌದು, ಯಾಕೆಂದರೆ ಆ್ಯಸ್ ಎ ಆಕ್ಸಿಡೆಂಟ್ ಅಂದರೆ ಏನು, ಆಕ್ಸಿಡೆಂಟ್ಸ್ ಹ್ಯಾವ್ ನೋ ಎಕ್ಸ್ಪ್ಲನೇಷನ್, ಅಚಾನಕ್ಕಾಗಿ ಆಗೋಗ್ಬಿಡುತ್ತೆ, ತನ್ನ ಕೈ ಮೀರಾಗಿ ಹೋಗಿರುತ್ತೆ. ಹಾಗಾಗಿ ಈ ಥರ ಆಯಿತು ಅಂತೇಳಿ ಅವನು ಬಂದು ಮೊದಲನೇ ಕೆಲಸ ಗಾಯಾಳನ ಆಸ್ಪತ್ರೆಗೆ ಸೇರಿಸೋದು, ಎರಡನೇದು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೀಗೆ ನಡೆದಿದೆ ಅಂತ ಹೇಳಿ ಅವನು ಅದನ್ನು ಕಾನೂನಿಗೆ ಒಪ್ಪಿಸ್ತಾನೆ. ನಡೆದಿರೋಂಥ ಘಟನೆ ಏನಿದೆ, ನಾನು ಅಪರಾಧಿ ಅಂತಲೂ ಹೇಳ್ಕೊಳ್ಳಲ್ಲ, ನಿರಪರಾಧಿ ಅಂತಲೂ ಸಾಧಿಸೋಕ್ಕೆ ಹೋಗಲ್ಲ, ಹೋಗಿದೆ ಹಿಂಗೆ ಆಗಿದೆ ಸ್ವಾಮಿ ಅಂತಾನೆ. ಸೊ ತನಿಖೆ ಮಾಡಿದಾಗ ತನಿಖೆ ಬರುತ್ತೆ. ಸೊ ಇದಿಷ್ಟೇ ಮಾಡಿದಲ್ಲೇ ತುಂಬ ಜನ ಏನೋ ಅದನ್ನು ಮರೆಮಾಚೋಕ್ಕೆ ಹೋಗ್ಬಿಡ್ತಾರೆ, ಇನ್ನೇನೋ ವಿಶೇಷವಾದ ಬುದ್ಧಿವಂತಿಕೆ ತೋರಿಸ್ತಾರೆ, ಅದು ಮತ್ತೊಂದು ಗಹನವಾದ ಕೇಸ್ಗಳಲ್ಲಿ ಸಿಗಾಕೇಳ್ತಾರೆ. ಇಲ್ಲ, ಅವಾಗ ಅದಕ್ಕೆ ಬೇರೆ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದು ಅಂತ ಇರುತ್ತೆ, ಇನ್ನೇನೋ ಒಂದು ಇರುತ್ತೆ. ಆಮೇಲೆ ಅವನ ಆತ್ಮ ಅದನ್ನು ಆಕ್ಸಿಡೆಂಟ್ ಮಾಡಬೇಕಾದ್ರೆ ಅವನ ಕೈ ಮೀರಾಗಿದ್ದು ಅನ್ನೋದನ್ನು ಅವನು ಪ್ರೂವ್ ಮಾಡಬೇಕು. ಪರವಾಗಿರೋಂಥ ಲಾಯರ್ಗಳು ಹೇಳ್ತಾರೆ ಅವನು ಬ್ರೇಕ್ ಹಾಕಿದ್ದಾನೆ ಸ್ವಾಮಿ, 22 ಹಾಕ್ಕೊಂಡು ಬಂದಿದ್ದಾನೆ, ಟೈರ್ಗಳು ಉಜ್ಜೋಗಿದೆ, ಆದರೆ ಗೊತ್ತಾಗುತ್ತಲ್ಲ ಟೈರ್ ಮಾರ್ಕ್ ಇರುತ್ತಲ್ಲ, ಹೀ ಹ್ಯಾಸ್ ಅಪ್ಲೈಡ್ ಬ್ರೇಕ್. ಆಮೇಲೆ ಅದನ್ನು ತಡೆಯೋದಕ್ಕೆ ಅವನು ಎಷ್ಟೋ ಇದು ಮಾಡ್ತಾನೆ, ಆವಾಗ ಆಗಲಿಲ್ಲ, ಆಕ್ಸಿಡೆಂಟ್ ಆಗಿದೆ, ಅಥವಾ ಮೆಕ್ಯಾನಿಕಲ್ ಫೇಲ್ಯೂರ್ ಆಗಿರ್ಬೋದು, ಬ್ರೇಕ್ ಫೇಲ್ಯೂರ್ ಆಗಿಬಿಡ್ಬೋದು, ಅಥವಾ ಗಾಡಿ ವಿಪರೀತ ಲೋಡ್ ಇದ್ಬಿಟ್ಟು ಟ್ವಿಸ್ಟ್ ಮಾಡಿದಾಗ ಇನ್ನೆಲ್ಲ ಕಡೆ ಹೋಗ್ಬೋದು. ಹೀಗಾಗಿ ಅವನ ನಿಯಂತ್ರಣ ತಪ್ಪು ಹೋಗಿರುತ್ತೆ, ಅದನ್ನು ಅವನು ಪ್ರೂವ್ ಮಾಡಿ ಹೇಳಿದ್ರೆ
ಇದು ಸಾಂದರ್ಭಿಕವಾಗಿ ಕೋರ್ಟ್ ಒಪ್ಕೊಳ್ಬೋದು. ಅದು ಬಿಟ್ಬಿಟ್ಟು ಓಡೋಗ್ಬಿಟ್ರೆ ಅಪರಾಧ ನಾನು ಮಾಡಿದೆ ಅಂತ ಹೇಳಿ ಅವನೇ ಒಪ್ಕೊಂಡಾಗೆ. ಅದಕ್ಕಾಗಿ ನಮ್ಮಲ್ಲಿ 201 ಅಂತ ಇದೆ, ಅಂದರೆ ಸಾಕ್ಷ್ಯಗಳನ್ನು ಮುಚ್ಚಿಡೋದು, ಬಚ್ಚಿಡೋದು ಮತ್ತು ಸಾಕ್ಷ್ಯನ ನಾಶ ಮಾಡೋದು. ಇದು ಸ್ವಲ್ಪ ಒಂದು ಸಣ್ಣ ಎಳೆ ಸಿಕ್ಕಿದ್ರೂ ಪನಿಷ್ಮೆಂಟ್ ಆಗುತ್ತೆ. ಅವನು ಮರ್ಡರ್ ಮಾಡಿದಂತ ತಪ್ಪಿಸ್ಕೊಂಡ್ಬಿಡ್ಬೋದು. 100-10 ಜನಗಳ ಎದುರುಗಡೆ ಮರ್ಡರ್ ಮಾಡಿರ್ತಾನೆ, ಇವನೋ ಅವನೋ ಅದೋ ಇದು ಅಂತ ಹೇಳಿ ನಾನಾ ವರ್ಷಗಳಲ್ಲೇ ಅದು ಎಷ್ಟೋ ಬಾರಿ ಕೇಸು ಖುಲಾಸೆ ಆಗಿರೋಂಥ ಸಂಭವಗಳು ಬೇಕಾದಷ್ಟಿದೆ. ಆದರೆ ಎಕ್ಸಾಕ್ಟಾಗಿ ಈ ಮರೆ ಮಾಚಿಬಿಡ್ತು ಅಂತಲೇ ಬರುತ್ತೆ. ಸೊ ದಟ್ ಇನ್ಸಿಡೆಂಟ್ ಐ ಕ್ಯಾನ್ ರಿಕಾಲ್. ನಾನು ಆವಾಗ ಇಲ್ಲಿ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಇದೇ ಏರಿಯಾ. ಅಲ್ಲಿ ಸರ್ ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾಯಿದ್ದೆ. ಸರಿ, ಅಲ್ಲಿಗೆ ಮಂಡಿ ಪೊಲೀಸ್ ಸ್ಟೇಷನಿಂದ ಕರೆ ಬಂತು. ಈಗ ಒಂದು 4-5 ಜನ ಇದ್ದಾರೆ, ರಾತ್ರೋರಾತ್ರಿ ಸೆಕ್ಯೂರ್ ಮಾಡಬೇಕು ಅಂಥೇಳಿ. ನನಗೆ ಅವತ್ತು ನೈಟ್ ರೌಂಡ್ಸ್ ಇತ್ತು, ನಾವು ಇನ್ನು ಬೇರೆ ಬೇರೆ ಪೊಲೀಸವರೆಲ್ಲ ಹೋಗಿದೆ, 4 ಜನನ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಯಾರು ಏನು ಅಂಥೇಳಿ. ಆಮೇಲೆ ಕೇಳಿದ್ರೆ ಅದು ಇದೇನಂತಂದರೆ, ಅವತ್ತು ರಾತ್ರಿ 9 ಗಂಟೆಗೆ ಯಾರೋ ಒಂದು 10-15 ಜನ ಬೆಂಗಳೂರಿಂದ ಬರ್ತಾರೆ. ಅವರು ಬೆಂಗಳೂರಿನಲ್ಲಿ ಬಹಳ ಪ್ರತಿಷ್ಠಿತರಾದಂಥ ಒಂದು ಮುಸ್ಲಿಂ ಕುಟುಂಬ, ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಸರ್, ಇದು ನನ್ನ ತಂಗಿನ ಈ ಥರ ಇಲ್ಲಿ ಇಲ್ಲಿರೋರು ಕಾರ್ಗೋ ಡೀಲರ್ಸ್ ಅವರಿಗೆ ಮದುವೆ ಮಾಡಿಕೊಟ್ಟಿದ್ದೋ, ಅವರು ತುಂಬ ಒಳ್ಳೆ ಜನ ಅಂತ ಮದುವೆ ಮಾಡಿಕೊಟ್ಟಿದ್ದೋ, ನೋಡಿದ್ರೆ ನನ್ನ ತಂಗಿನ ಮರ್ಡರ್ ಮಾಡಿಬಿಟ್ಟಿದ್ದಾರೆ, ಇದು ಮಾಡಿ ನಾನು ಕೇಸ್ ತೊಗೋಬೇಕು ಅಂತ ಅದರಲ್ಲಿರುತ್ತೆ. ಹೀಗೆ ನಮಗೆ ಅವಳನ್ನು ಸತ್ತಿದ್ದ ದಿನ ನಮಗೆ ಹೇಳಲೇ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ಅವಳಿಗೆ ಕೇವಲ 26 ವರ್ಷ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾವು ಬರೋದ್ರೊಳಗಾಗಲೇ ದಫನಿಗೆ ರೆಡಿ ಮಾಡಿಬಿಟ್ಟಿದ್ರು, ನಮಗೆ ಗೊತ್ತಾಗಲಿಲ್ಲ. ಈಗ ನಮ್ಮ ಅಕ್ಕಪಕ್ಕದ ಹೆಂಗಸರೆಲ್ಲ ಹೆಣನ ನೋಡಿದ್ದವರು ಇದು ಯಾಕೋ ಅನುಮಾನ ಬರ್ತಿದೆ ಅಂತ ಅಂದರು. ಹಾಗಾಗಿ ನಾವು ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ, ಅವರು ಕುತ್ತಿಗೆ ಹಿಸ್ಕೋ ಏನೋ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಸರಿ, ಸಬ್ ಇನ್ಸ್ಪೆಕ್ಟರ್ ಸುಂದರ್ ರಾವ್ ಅಂತ ಇದ್ದರು ಮಂಡಿ ಇದರಲ್ಲಿ. ಅರೆ ಹಂಗಾಯ್ತು ರೀ, ಹಾಗೆ ಹೀಗೆ ಅಂತ ಅವರು ಕೇಳ್ತಾರೆ. ಸರ್, ಹೀಗಾಗಿದೆ ಅಂತ ಬಿಡಿ, ಅದು ನೀವು ರೈಟಿಂಗಲ್ಲಿ ಬರ್ಕೊಂಬಂದಿದ್ದೀರಾ, ಲಾಯರ್ನೂ ಕರ್ಕೊಂಬಂದಿದ್ದೀರಾ, ನೀವು ಹೇಳಿದ್ದೆ ಅಲ್ಲ, ಎಲ್ಲ ಅದರಲ್ಲೇ ಇದೆ ಸ್ವಾಮಿ ಅಂತ, ಅದರಲ್ಲಿ ಇರೋದು ಬೇಡ್ರಿ, ಹೆಂಗಾಯಿತು ಅಂತ ಹೇಳಿ ಅಂತ ಅವನು ಮತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾನೆ. ಸರಿ, ಇನ್ಯಾವ್ದಾರ ಬಿಟ್ಟೋಗಿರೋ ಅಂಶಗಳು ಯಾವ್ದಾರ ಇದೆಯಾ ಅಂಥೇಳಿ ಅವ್ರು ಸೇರಿಸ್ಕೊಂಡು ಅದನ್ನು ಮಾಡ್ತಾರೆ. ಇನ್ನೊಬ್ರು ಯಾರೋ ಒಬ್ರು ಲೇಡಿನೂ ಬಂದಿರ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ಸ್ವಾಮಿ, ನಾವು ಇಲ್ಲೇ ಇರೋರು, ನಾವು ಹೇಳಿದಾಗ ಸುಮಾರು 5:30 ಗಂಟೆಯಲ್ಲಿ ಹೇಳಿದ್ರು, ಹೋಗಿ ನೋಡಿದು ಅವ ಮುಖ ಊಬರ್ಸ್ಕೊಂಡಂಗಿತ್ತು, ಇದೇನು ಅವಳು ಅಷ್ಟು ಸುಂದರವಾದ ಹುಡುಗಿ ಊಬರ್ಸೋದಂದ್ರೆ ಹೂ ಅಂತ ಈ ಟೈಪು ಆ ಥರ ಇತ್ತು ಮುಖ, ಇದೇನು ಹಿಂಗಿದೆಯಲ್ಲ ಅಂದ್ಕೊಂಡು ನಮ್ಗೆ ಅವತ್ತೇ ಅನುಮಾನ ಆಯಿತು, ಏನೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದ್ರಲ್ಲ ಅಂತ ಸುಮ್ಮನೆ ಅದು. ಆಮೇಲೆಲ್ಲ ಮಾತಾಡ್ದಾಗ ಹೀಗಾಗಿದೆ. ಸೊ ಹೂತ್ ಎಷ್ಟು ದಿನ ಆಗಿದೆ ಅಂದರೆ 8 ದಿನ ಆಗಿದೆ. ಬರ್ನ್ ಮಾಡಿಲ್ಲ ಸರ್, ಮುಸ್ಲಿಮ್ಸ್ ಅವರು. ಹೀಗಾಗಿ ಖಬರ್ಸ್ತಾನ್ಗೆ ಅವ್ರು ಬಂದರು, ಎಲ್ಲ ಆಗಿರುತ್ತೆ, ಅವರು ನೋಡ್ತಾರೆ, ನೋಡಿಬಿಟ್ಟು ಹೀಗಾಗಿದೆ ಅಂತ. ಸರಿ, ಮತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು ಸ್ವಾಮಿ, ನೀವು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅರೆಸ್ಟ್ ಮಾಡೋಕ್ಕಾಗಲ್ರಿ, ನಾವು ಅದಕ್ಕೆ ವಿಚಾರಣೆಗಳೆಲ್ಲ ಆಗಬೇಕು. ಅಲ್ಲ ಸ್ವಾಮಿ, ಅವ್ರು ಓಡೋದ್ರೆ ಏನು ಮಾಡ್ತೀರಾ, ಹಾಗೆ ಅವ್ರು ಓಡೋಗ್ತಾರೋ ಬಿಡ್ತಾರೋ. ಈಗ ನೀವು ಹೇಳ್ತಾ ಇದ್ದೀರಾ ಆ ಮರ್ಡರ್ ಆಗಿದ್ದಾಳೋ ಅಥವಾ ಸತ್ಯ ಇದ್ದಾಳೋ ಏನಾಗಿದ್ದಾಳೆ ಅನ್ಬೇಕಾದ್ರೆ ಹೆಣನ ತೆಗೆದು ನೋಡಬೇಕು. ಹೆಣನ ಹೂತಿರೋ ಹೆಣನ ತೆಗೆದ್ರೆ ಆವಾಗ ಗೊತ್ತಾಗುತ್ತೆ, ಅದು ನೋಡ್ಕೊಂಡು ನಾವು ಮುಂದಿದ್ದು ಮಾಡ್ತೀವಿ ಅಂತ ಅವ್ರಿಗೆ ಅನುಮಾನ ಆಗ್ಬಿಡುತ್ತೆ. ಪೊಲೀಸ್ನವ್ರು ಏನೋ ಗೋಲ್ ಬಾಂದ್ ಮಾಡ್ತಾಯಿದ್ದಾರೆ, ಯಾಕೆಂದರೆ ಅವರು ತುಂಬ ಪ್ರಭಾವಿಯಾದ ಫ್ಯಾಮಿಲಿ. ಅದು ಕಾರ್ಗೋ ಅಂದರೆ ಸುಮಾರು 25-30 ಲಾರಿಗಳಿರುತ್ತೆ, ಅವ್ರಿಗಿರೋಂಥ ಇದು ಯಾಕೋ ಡೀಲ ಹೊಡೆದ ಅಂತಲೇ ಅವರು ಅಂದ್ಕೊಂಡು ಹೋಗ್ತಾರೆ. ನೀವೇನು ಮಾಡಬೇಡಿ ಅವರೇ, ಬೆಳಗ್ಗೆ ತಾವು ಬನ್ನಿ, ನಾವು ಕೇಸ್ ಏನಿದೆ ಅದರಂತ ಮಾಡ್ತೀವಿ, ನಾವು ಕಂಪ್ಲೇಂಟ್ ಕೊಟ್ಟಿರೋದೇ ಯಾರಿಗೂ ಹೇಳಬೇಡಿ, ನಾವು ಮಾಡ್ತೀವಿ ಅಂತ. ಅದಾದಮೇಲೆ ರಾತ್ರಿ 11:00 ನಮಗೆ ಫೋನ್ ಮಾಡಿದ್ರು, ಬನ್ನಿ ಇಲ್ಲಿ ಅರ್ಜೆಂಟಾಗಿ ಅಂಥೇಳಿ ಎಲ್ಲ ಒಂದು 4-5 ಜನ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಅವ್ರ ಮನೆಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಬಂದು. ನೋಡಿದ್ರೆ ಇಬ್ಬರು ಮುದುಕ ಮುದುಕಿ, ಆ ಅಮ್ಮಂಗೆ ಓಡಾಡೋಕ್ಕೆ ಆಗಲ್ಲ, ಅತ್ತೆ ಮಾವ ಅವರು ಮಂಡಿಯೆಲ್ಲ ಇದಾಗೋಗ್ಬಿಟ್ಟಿದೆ, ಆ ಮನುಷ್ಯನೂ ಕಾಯಿಲೆ ಮನುಷ್ಯ, ಇಬ್ಬರು ಯಂಗ್ಸ್ಟರ್ಸ್ ಮಕ್ಕಳು. ಆಮೇಲೆ ಅವಳು ಬಾಮೈದನು ಇದ್ದ ಅಂತ ಯಾರೋ ಹೇಳಿದ್ರು ಅಂತೇಳಿ ಅವ್ರನ್ನೂ ಹಿಡ್ಕೊಂಬಂದು ಅರೆಸ್ಟ್ ಮಾಡಿ ಒಳಗಡೆ ಇಟ್ಕೊಂಬಿಟ್ಟು. ಅದು ಕಾನೂನು ಪ್ರಕಾರ ಅದು ಅಪರಾಧ. ಅದು ಯಾಕೆ ಅಂದರೆ FIR ಆಗಬೇಕು, FIR ಆಗಿದ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತಲೂ ಇಲ್ಲ. FIR ಆದಮೇಲೆ ಪ್ರೈಮಾ ಫೇಸಿ ಅಂತ ಇರುತ್ತೆ, ಅಂದರೆ ಮೇಲ್ನೋಟಕ್ಕೆ ಸಾಬೀತಾಗುವಂಥ ಅಪರಾಧ, ಇವನೇ ಮಾಡಿದ್ದಾನೆ ಅನ್ನೋಂಥದ್ದು ನಮಗೆ ಸಾಕ್ಷ್ಯಾಧಾರ ಇದ್ದರೆ ಅವಾಗ ಅರೆಸ್ಟ್ ಮಾಡ್ಬೋದು. ಈಗ ಎಷ್ಟೋ ಬಾರಿ ಕೆಲವ್ರ ಮೇಲೆ FIR ಆಗಿರುತ್ತೆ, ಪೊಲೀಸ್ನವ್ರು ಅರೆಸ್ಟೇ ಮಾಡಿಲ್ಲ, ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಕುಣಿತಾ ಇರ್ತಾರೆ. ಇಲ್ಲ, ಅವನ ಮೇಲೆ ಮೇಲ್ನೋಟಕ್ಕೆ ಅಪಾದನೆ ಇದೆ, ಆದರೆ
ಅದನ್ನು ಸಾಬೀತುಪಡಿಸುವಂಥ ಕೃತ್ಯ ಯಾವ್ದಾರು ಇರಬೇಕು, ಆ ಕೃತ್ಯನ ಅವನೇ ಮಾಡಿದ್ದಾನೆ ಅನ್ನೋಕ್ಕೆ ನಮಗೆ ಸಾಕ್ಷ್ಯ ಇರಬೇಕು. ಸಾಕ್ಷ್ಯ ಇಲ್ಲದಲ್ಲಿ ಅರೆಸ್ಟ್ ಮಾಡಿದ್ರೆ ತಪ್ಪಾಗತ್ತೆ. ಬರಲ್ಲ. ಆದರೆ ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ, ಆ ಕಾಲದಲ್ಲಿ ನಾನು ಹೇಳ್ತಾ ಇರೋ ಕಾಲದಲ್ಲಿ ನಾವು 75 ಇಸ್ವಿ ಆ ಸಾಲಲ್ಲಿ ಅವಾಗೇನು ಅಂತಂದರೆ ನಾವು ಮೊದಲು ಅಪರಾಧಿ ಹಿಡ್ಕೊಂಬಂದು ಆಮೇಲೆ ಎಫ್ ಐ ಆರ್ ಆಗ್ತಾ ಇದ್ದೋ ಎಲ್ಲ ಉಲ್ಟಾ. ಹಾಂ, ಆ ಥರ. ಯಾಕೆ ಅಂತಂದರೆ ಪ್ರೊಸೀಜರ್ ಅದನ್ನೆಲ್ಲ ಫಾಲೋ ಮಾಡೋಕೆ ಹೋದರೆ ಆರೋಪಿ ಲಂಡನ್ಗೆ ಓಡೋಗಿರ್ತಾನೆ, ವಿಜಯ್ ಮಲ್ಯ ಥರ ಅಲ್ವೇ. ಅದಕ್ಕೋಸ್ಕರ ಫಸ್ಟ್ ಅವನು ಒಳಗಡೆ ಬಂದುಬಿಡಬೇಕು, ನಿಜಾನ ಸುಳ್ಳು ಆಮೇಲೆ ವಿಚಾರಣೆ ಮಾಡೋಣ ಅಂತೇಳಿ. ಸರಿ, ಇದಾಯಿತು. ಬೆಳಗ್ಗೆ ಹೂತಿರ ಹೆಣನ ತೆಗಿಬೇಕಾದ್ರೆ ಮ್ಯಾಜಿಸ್ಟ್ರೇಟ್ರ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ರ್, ಅಸಿಸ್ಟೆಂಟ್ ಕಮಿಷನ್ರೇ ಅದನ್ನು ಓಪನ್ ಮಾಡಬೇಕು. ಸೊ ಹೌದು ಹೌದು, ನಾವು ಪೊಲೀಸ್ನವ್ರು ಮಾಡೋಕ್ಕೆ ಬರೋಲ್ಲ. ಸೊ ಅವರಿಗೆ ಕೊಡ್ತೀವಿ, ಅವ್ರೇನು ಮಾಡ್ತಾರೆ ಅದಕ್ಕೆಲ್ಲ ಜನ ಕರ್ಕೊಂಬಂದು ಅದನ್ನು ಹೆಣನ ಎತ್ತಿಸ್ತಾರೆ. ಈ ಹೆಣನ ಎತ್ತದಂದ್ರೆ ಆಗದ್ಬಿಟ್ಟು ತಕ್ಕಂತೆ ಎತ್ತಕ್ಕೂ ಆಗಲ್ಲ. ಆ ಹೆಣನ ಎತ್ತಬೇಕಾದ್ರೆ ಸುಮಾರು ಅದು ಒಂದು ದೊಡ್ಡ ಮರದ ದಿಮ್ಮಿ ಥರ ಫಾರಮಿಗೆ ಬರಬೇಕು, ಆ ಥರ ಮಾಡಿ ಎತ್ತಬೇಕಾಗತ್ತೆ. ಅಂದರೆ ಈಗ ಗುಳಿ ತೊಡಿದ ತಕ್ಷಣ ಮಣ್ಣು ಸಿಕ್ಕದಂಗೆ ಎಲ್ಲ ತೆಗೆದುಬಿಟ್ಟು ಹೆಣನ ತೆಗೆಯೋದಲ್ಲ. ಸೊ ಅವ್ರೇನು ಮಾಡ್ತಾರೆ, ಹೆಣನ ಒಂದು 10-12 ಅಡಿ ವಿಸ್ತಾರವಾಗಿ ಅಗಿತಾರೆ ಆ ಜಾಗನ. ಅಗದು ಮಧ್ಯದಲ್ಲಿ ಹೆಣ ಇರೋಂಥ ಜಾಗ ಏನಿದೆ ಅದೊಂಥರ ಮರದ ದಿಮ್ಮಿ ಥರ ಇರುತ್ತಲ್ಲ, ಆ ಶೇಪಲ್ಲಿ ಇರಬೇಕದು. ಆಮೇಲೆ ಅದನ್ನು ಎತ್ಕೊಂಡು ಅವ್ರು ಮಾಡಬೇಕು ಮಣ್ಣು ಸಮೇತ. ಹ್ಞೂ, ಮತ್ತೆ ಹೇಗಿದೆ, ಹೆಂಗೆ, ಏನೇನು ಆಗಿದೆ ಅಂತ ನೋಡಬೇಕಲ್ಲ. ಸೊ ಡಾಕ್ಟ್ರು ಎಲ್ಲ ಬಂದುಬಿಟ್ರು. ಆಮೇಲೆ ಇದೆಲ್ಲ ದೊಡ್ಡ ಸೆನ್ಸೇಷನಲ್ ಕೇಸ್ ಆದ್ದರಿಂದ ಮೈಸೂರು ನಗರದ ಎಲ್ಲ ಕಡೆ ಪೊಲೀಸ್ನವ್ರನ್ನು ಕರೆಸಿದರು. ಸೊ ಎಲ್ಲ ಮೀಡಿಯಾ ಅಂತ ಅವರು ಪ್ರೆಸೆಂಟ್ ಇದ್ದೇ ಇದ್ದರು. ಆಗಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಹಿಡ್ಕೊಂಡು ಪಾಪ ಅವರು ನಿಂತಿದ್ರು. ಆಮೇಲೆ ನೋಡಿದ್ರೆ ಇಡೀ ಏರಿಯಾ, ಇಡೀ ಮಂಡಿ ಮೊಹಲ್ಲಾ ಮತ್ತು ಬಡಾ ಮಖಾನು ಏನೇನಿದೆ ಎಲ್ಲ ಮುಸ್ಲಿಂ ಲೊಕ್ಯಾಲಿಟಿ ಅವರೆಲ್ಲ ಸುಮಾರು ಒಂದು 25-30 ಸಾವಿರ ಜನ ಇಡೀ ಖಬರ್ಸ್ತಾನ್ ತುಂಬಿಟ್ಟಿದ್ದಾರೆ. ಎಲ್ಲರಿಗೂ ಕುತೂಹಲ, ಅವ್ರನ್ನೆಲ್ಲರನ್ನೂ ತಡಿಬೇಕು, ಒಳಗೆ ಹೋಗೋಕ್ಕೆ ಬಿಡೋದಿಲ್ಲ. ಆಮೇಲೆ ಎಲ್ಲ ಆಯಿತು, ಎಲ್ಲ ಆಗಿದ್ರು. ಸುಮಾರು 12-12 ಅಷ್ಟೊತ್ತಿಗೆ ಒಂದು ಫಾರಮಿಗೆ ಬಂತು ಎತ್ತು. ಅದು ತೆಗೆ ಹೆಣದ್ದು ಹತ್ತತ್ರ ಆಗುತ್ತಲ್ಲ, ವಾಸನೆ ಹೊಡೆಯೋಕ್ಕೆ ಶುರುವಾಯಿತು. ಜನ 80% ಎಲ್ಲ ಖಾಲಿ ಆಗೋಗ್ಬಿಟ್ರು, ಯಾವನಲ್ಲಿರಲೇ ಇಲ್ಲ. ನಮಗೆಲ್ಲ ಅಷ್ಟೊತ್ತಿಗೆಲ್ಲ ಈ ಹೆಣದ ವಾಸನೆ ದುರ್ನಾತ ತಡೆಯೋಕ್ಕಾಗಲ್ಲ ಅಂತೇಳಿ ಈ ಇದು ಯುಕಲಿಪ್ಟಸ್, ನೀಲಗಿರಿ ತೈಲ, ನೀಲಗಿರಿ ತೈಲನ ಅದನ್ನೆಲ್ಲ ಹಾಕಿ ಎಲ್ಲರಿಗೂ ಕೊಟ್ಟಿದ್ರು ಅವನ್ನ. ಯಾಕೆಂದರೆ ಬಾವಳಿ ಬರ್ತಾಯಿತ್ತು, ವಾಂತಿ ಬರೋದು ಎಲ್ಲ ಹಿಡ್ಕೊಂಡು, ಅಷ್ಟು ದುರ್ನಾತ ಇರುತ್ತೆ. ಹಿಡ್ಕೊಂಡು ನಾವು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡು ನಿಂತ್ಕೊಂಡು, ಜನ ಇನ್ನೇನು ಕಂಟ್ರೋಲ್ ಮಾಡೋಗೇ ಇಲ್ಲ, ಜನ ತಮ್ತಾನಕ್ಕೆ ವಾಸನೆಯೇ ಕಂಟ್ರೋಲ್ ಮಾಡಿ ಓಡಿಸ್ಬಿಟ್ಟಿತ್ತು. ಆಮೇಲೆ ಕಾಯ್ದು ಅದನ್ನೆಲ್ಲ ತೆಗೆದ್ರು. ನೋಡಿದ್ರೆ ನಮ್ಮ ಅಂದಾಜು ಅವನು ಮಾತಾಡಿ ಏನೋ ಒಂದು ದಿಂಬೋ ಗಿಂಬೋ ಹಾಕಿ ಸಾಯಿಸಿರ್ಬೇಕು, ಇಲ್ಲ ಅಂತಂದ್ರೆ ನೇಣುಗಟ್ಟಿಸಿ ಕುತ್ತಿಗೆ ಹೆಸಿಗೆ ಸಾಯಿಸಿರ್ಬೇಕು ಅಂತ ನಮ್ಮ ಐಡಿಯಾ ಇತ್ತು. ಯಾಕೆಂದ್ರೆ ಅವ್ರು ಅದನ್ನೇ ಹೇಳಿದ್ದು, ಇಲ್ಲ ಸರ್ ಎಲ್ಲ ಚೆನ್ನಾಗಿದ್ದರು ಆದರೆ ಗಂಡ ಹೆಂಡತಿ ಯಾಕೋ ಸರಿಯಾಗಿ ಹೊಂದಲೇ ಇಲ್ಲ, 4-5 ಸರಿ ಪಂಚಾಯಿತಿ ಎಲ್ಲ ಮಾಡಿದ್ದು, ಈಗ ಒಂದು ತಿಂಗಳಿಂದನೂ ಎಲ್ಲ ಸೇರಿ ತವ್ರು ಬಂದಲೇ ಇದ್ಲು 3-4 ತಿಂಗಳಿಂದ, ಕರ್ಕೊಂಬಂದು ಬಿಟ್ಟು ಅವ್ಳು ಚೆನ್ನಾಗಿರಲಿ ಅಂತೇಳಿ ನೋಡ್ಕೊಂಡಿದ್ದು, ಆಮೇಲೆ ಹೀಗಾಗೋಗಿದೆ, ಮರ್ಡ್ರ್ ಮಾಡಿದ್ದಾರೆ ಅಂತ. ಸರಿ, ನಾವು ಅದನ್ನು ತೆಗ್ಸಿ ತೆಗೆದ್ರು, ನೋಡಿದ್ರೆ ಇದು ನಾಲ್ಗೆ ಕಟ್ಟಾಗಿರೋದು ಕಾಣಿಸ್ತು, ಹೆಣ ಪೂರ್ತಿ ಇದಾಗಿರಲಿಲ್ಲ, ಡಿಸೆಂಬರ್ ತಿಂಗಳು ಪೂರ್ತಿ ಕೊಳತೋಗಿರಲಿಲ್ಲ, ನಾಲ್ಗೆ ಕಟ್ಟಾಗೋಗ್ಬಿಟ್ಟಿದೆ. ಅಯ್ಯೋ, ಇದೇನಪ್ಪ ನಾಲ್ಗೆ ಕತ್ತರಿಸ ಅಂತ ಕ್ರೌರ್ಯ, ಏನು ಮಾಡಿದ್ದಾರೆ ಇವರು ಅಂತ ನಮಗೆ ಆಶ್ಚರ್ಯ. ಆಮೇಲೆ ಮತ್ತೆ ಅದನ್ನೆಲ್ಲ ಬಿಡಿಸಿ ನೋಡಿದ್ರೆ ಈ ಹೊಟ್ಟೆ ಭಾಗದಲ್ಲಿ ಒಂಥರ ಪೂರ್ತಿ ಭಾಗ ಆಗೋಗ್ಬಿಟ್ಟಿದೆ ಇದು, ಇದು ಓ ಬಗೆದ್ಬಿಟ್ಟಿದ್ದಾರೆ. ಇಲ್ಲಿ ಬಹಳ ದೊಡ್ಡ ಇಂಜುರಿ, ಹೆಚ್ಚು ಕಡಿಮೆ ಒಂದು ಇದಾಕಷ್ಟೇನು ಒಂದು ಮುಷ್ಟಿ ಅಗಳದ್ದು ಇದಿರುತ್ತೆ, ನಾಲ್ಗೆ ಬೇರೆ ಕಟ್ಟಾಗಿದೆ. ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಕುತ್ತಿಗೆ ನರ ಎಲ್ಲ ಕಟ್ಟಾಗಿರೋದು ಗೊತ್ತಾಗುತ್ತೆ, ಮೂಳೆ ಕಟ್ಟಾಗಿರುತ್ತೆ. ಇದೇನು ಅಂತ ಹೇಳಿ, ಇಟ್ಸ್ ಎ ಗಾಸ್ಟ್ಲಿ ಮರ್ಡರ್, ಇಷ್ಟು ಕ್ರೂರವಾಗಿ ಮಾಡೋಂಥದ್ದು ಅಂತ. ಆಮೇಲೆ ಅದನ್ನು ನೋಡಿದ ತಕ್ಷಣ ಹುಡುಗಿ ಅಣ್ಣ ಅವನು ಇರ್ಫಾನ್ ಅಂತ ಹೇಳಿ ಹಂಗೆ ಬಿದ್ದೆ ಬಿಟ್ಟ ಪಾಪ. ಆ ಮನೆಯವರೆಲ್ಲ ಕಣ್ಣೀರು ಹಾಕೋರು, ಯಾಕೆಂದರೆ ನಮ್ಮ ಮಗಳು ಯಾರಿಗೂ ತೊಂದರೆ ಮಾಡಿದವಳಲ್ಲ ಸರ್, ನಾವು ಆ ಥರ ಮಾಡೇ ಇಲ್ಲ, ಯಾರ ಹತ್ರನೂ ಕಹಿಯ ಕಟುವಾಗಿ ಮಾತಾಡೋಂಥ ಪರಿಸ್ಥಿತಿನೂ ನಮ್ಮಲ್ಲಿರಲಿಲ್ಲ. ಅವಳು ಪಾಡ್ಗಳಿದ್ದಿದ್ದ ಹುಡುಗಿನ ಈ ಪಾರ್ವಾಳದ ಥರದ ಹುಡುಗಿ ತಂದು ಇಲ್ಲಿ ಕೊಳ್ತುಬಿಟ್ಟವಲ್ಲ ಸರ್ ಅಂತ. ಆ್ಯಕ್ಚುಲಿ ನಾವೆಲ್ಲ ಹತ್ಬಿಟ್ಟು ಅಂತ ಇಟ್ಕೊಳ್ಳಿ, ಅಷ್ಟು ದುಃಖ ಆಗೋಂಥ ಒಂದು ಸನ್ನಿವೇಶ ಅದು. ಅವ್ರ ಪಾಪ ಮದುವೆ ಮಾಡಿಕೊಟ್ಟು ಸುಖವಾಗಿರ್ತಾಳೆ ಅಂದರೆ ಹಿಂಗಾಗೋಯ್ತಲ್ಲ ಸರ್ ಅಂತ. ಸರಿ ಆಯಿತು, ಅವತ್ತು ಹಿಡ್ಕೊಂಬಂದು ಅವ್ರನ್ನೆಲ್ಲ ರಿಮ್ಯಾಂಡ್ ಎತ್ತಬೇಕಿತ್ತಲ್ಲ, ಇದೆಲ್ಲ ಮುಗಿಯೋದ್ರೊಳಗೆ ಸಾಯಂಕಾಲ ಆಗೋಯ್ತು, ನಾನು ಹೊರಟೋದೆ. ಹೌದೌದು, ಆನ್ ಸ್ಪಾಟ್ ತಗೊಂಡೋಗೋದಿಲ್ಲ, ಅಲ್ಲಿಗೆ ಡಾಕ್ಟರ್ಸನ್ನು ಕರೆಸಿ ಫೊರೆನ್ಸಿಕ್ ಸೈನ್ಸ್
ಇವರಿರ್ತಾರಲ್ಲ ತಜ್ಞರು, ಅವ್ರನ್ನ ಕರೆಸಿ ಮಾಡಿಸಿದ್ದು. ಅದಾದ ಮೇಲೆ ನೈಟು ನನಗೆ ಆಮೇಲೇನು ಗೊತ್ತಾಗಲಿಲ್ಲ. ಬೆಳಗ್ಗೆ ಮತ್ತೆ ನಮ್ಮ ಸುಂದರರಿಗೆ ಫೋನ್ ಮಾಡಿದೆ, ಸರ್ ಏನಾಯಿತು ಸರ್ ಅಂತ, ಹೆಂಗೆ ಮಾಡಿದಾರಂತ, ಇಲ್ಲ ಎಲ್ಲ ಸಾಹೇಬ್ರುಗಳೆಲ್ಲ ಬರ್ತಾಯಿದ್ದಾರೆ ಫೋನಲ್ಲಿ ಬೇಡ ಅಂತ ಅಂದರು. ಇಲ್ಲ ಅಲ್ಲ ಏನಾಯಿತು ಸರ್, ಹೆಂಗೆ ಕೊಲೆ ಮಾಡಿದ್ರಂತೆ ಅಂತ. ಇಲ್ಲ ಒಂದು ಕೆಲಸ ಮಾಡಿ ನೀವು ಬಂದುಬಿಡಿ, ಈಗೇನು ಮಾಡೋದು ಬೇಡ, ಎಲ್ಲ ದೊಡ್ಡವರೆಲ್ಲ ಬರ್ತಾಯಿದ್ದಾರೆ ಅಂತ. ಸೊ ನಾನು ಮಂಡಿ ಸ್ಟೇಷನ್ಗೆ ಹೋದೆ. ಹೋಗಿ ನೋಡಿದ್ರೆ ನಮ್ಮ ಮಡಿಯಾಳ್ ಎಸ್ ಪಿ ಮಡಿಯಾಳಿದ್ದರು, ಅಡಿಷನಲ್ ಎಸ್ ಪಿ ಶ್ರೀ ಜ್ಯೋತಿ ಪ್ರಕಾಶ್ ಮಿರ್ಜಿ, ನಮ್ಮ ಬಿ ಎಂ ನಾರಾಯಣವರು ಡಿ ವೈ ಎಸ್ ಪಿ, ಎಲ್ಲ ಅವರೆಲ್ಲ ದೊಡ್ಡ ಅಧಿಕಾರಿಗಳೆಲ್ಲ ಇದ್ದಾರೆ. ಎಲ್ಲ ಏನು ಕರೆ, ಅವ್ರು ನಾಲ್ಕು ಜನ ಕರ್ಕೊಂಬಂದಿತ್ತಲ್ಲ, ಆ ಮುದ್ಕ ಮುದ್ಕಿನ ಕರೆದು ವಿಚಾರಣೆ ಮಾಡಿದಾಗ ಅಷ್ಟೊತ್ತಿಗಾಗಲೇ ಅವರು, ಸರ್ ಈ ಥರ ಬೇರೆ ಏನೋ ವರ್ಷನ್ ಹೇಳ್ತಾ ಇದ್ದಾರೆ, ತಾವೊಂದ್ಸರಿ ಎನ್ಕ್ವೈರಿ ಮಾಡಿ ಅಂತ ಪೊಲೀಸ್ನವ್ರು ಹೇಳಿದ್ರು. ಆಮೇಲೆ ಎಸ್ ಪಿ ಕೇಳಿದ್ರು, ಏನಾಯಿತು ಹೇಗೆ ಮಾಡಿದೆ ಅಂತೇಳಿ. ಸರ್ ಸ್ವಾಮಿ, ನಾನು ಹಜ್ಜಿಗೆ ಹೋಗಿ ಬಂದಿರೋರು, ತುಂಬ ಮರ್ಯಾದೆಯಿಂದ ಜೀವನ ಮಾಡಿದ್ದೀವಿ, ಇವರಿಬ್ಬರು ಚೆನ್ನಾಗಿರ್ತಾರೆ ಅಂತ ಹೇಳಿ ನಾವು ಅವ್ರ ಸವಾಸಕ್ಕೆ ಹೋಗ್ತಿರಲಿಲ್ಲ. ಇವತ್ತಲ್ಲ ನಾಳೆ ಗಂಡ ಹೆಂಡತಿ ಸರಿ ಹೋಗ್ತಾರೆ, ಅವರು ಅಪ್ಸ್ಟೇರಲ್ಲಿರೋರು, ನಾನು ನನ್ನ ಹೆಂಡತಿ ಕೆಳಗಡೆ, ಮತ್ತು ನನ್ನ ಇನ್ನೊಬ್ಬ ಮಗ ಇದ್ದಾನೆ ಅವನು ಅಷ್ಟೇ ಕೆಳಗಡೆ ರೂಮಲ್ಲಿರ್ತಾನೆ. ಅಡುಗೆ ಮಾಡೋಕ್ಕೆ ಇದಕ್ಕೆಲ್ಲ 2-3 ಜನ ಆಳುಗಳಿದ್ದಾರೆ, ಈ ಥರ ಲೈಫು ಸರ್ ಅಂತ. ಅವೆಲ್ಲ ಬೇಡ, ಅದನ್ನು ಯಾಕೆ ಅವ್ರನ್ನ ಸಹಿಸಿದ್ರೆ ಅದು ಹೇಳಿದ್ದ. ಹೇಳ್ತೀನಿ ಸ್ವಾಮಿ, ದಯವಿಟ್ಟು ನಿಧಾನವಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳಿ. ಹಾಂ ಏನಾಯ್ತು, ಅವತ್ತು ಮದುವೆ ಇತ್ತು, ಬೆಳಗ್ಗೆ ನಾನು ನನ್ನ ಹೆಂಡತಿ ಹೋದೋ, ಇವಳು ಬರೋಲ್ಲ ಅಂದಿದ್ಲಲ್ಲ ಅಂತ. ಆಮೇಲೆ ನನ್ನ ಮಗ ಬೆಳಗ್ಗೆ 7:30 ಲಾರಿಗಳೆಲ್ಲ ಬರ್ತಾವಲ್ಲ ಅಂತೇಳಿ ಇಬ್ಬರು ಮಕ್ಕಳು ಹೊರಟೋಗ್ಬಿಡ್ತಾರೆ, ಇವಳು ತಿಂಡಿ ಏನೋ ತರಿಸ್ಕೊಂಡಿವಂತೆ. ನಾವು ಮಧ್ಯಾಹ್ನ ಮದುವೆಗೆ ಹೋಗ್ಬಿಟ್ಟು ಅಲ್ಲೇನು ನಾವು ಊಟ ಮಾಡಲಿಲ್ಲ, ಹಾಗೆ ಬಂದೋ. ಬಂದಾಗ ಯಾಕೋ ಬಾಗಿಲೆ ತೆಗಿತಾ ಇಲ್ಲ ಅಂತಂದ್ಲು. ನನ್ನ ಹೆಂಡತಿಗೆ ಮೆಟ್ಲತ್ತಕ್ಕಾಗಲ್ಲ, ಸೊ ನಾನೇ ಎದ್ದು ಯಾಕೋ ಏನಮ್ಮ ಯಾಕೆ ಅಂತ ಬಾಗಿಲು ತೆಗಿ ಅಂತಂದರೆ ಬಾಗಿಲು ತೆಗಿಲಿಲ್ಲ. ಆಮೇಲೆ ನಮ್ಮ ಕೆಲಸದೊಳೆ ಎಲ್ಲ ಬಗ್ಗೆ ನೋಡಿದಾಗ ಏನೋ ನೇತಾಡ್ತಾ ಇರೋಂಗೆ ಇದೆ ಅಂತ ಹೇಳ್ತಾ. ಸೊ ನಮಗೆ ಜೀವನೇ ಹೋಗ್ಬಿಡ್ತು ಸ್ವಾಮಿ, ಇಂಥ ಟೈಮಲ್ಲಿ ನಮ್ಗೆ ಯಾರೂ ಗೊತ್ತಾಗಲಿಲ್ಲ. ಅದಕ್ಕೆ ನನ್ನ ಹೆಂಡತಿ ತಮ್ಮ ವಾಜಿದ್ದಂತೆ ಇರ್ತಾನೆ. ಸೊ ಹೆಸರುಗಳು ನಾನಿಲ್ಲಿ ಬೇಕು ಅಂತಕ್ಕೆ ಮಾರ್ಪಡಿಸಿ ಹೇಳ್ತಾ ಇದ್ದೀನಿ. ವಾಜಿದ್ ಅಂತೇಳಿ ಅವನು ಹಗ್ಗದಂಗಡಿ ವ್ಯಾಪಾರಿ, ಅವನ್ನ ಕರೆಸ್ತಾರೆ. ಇದರಲ್ಲೆಲ್ಲ ಸ್ವಲ್ಪ ಅವನಿಗೆ ಇದ್ದೀರೋ ಅಂತಲೂ ಕರೆಸ್ದೆ, ಪೊಲೀಸು ಗಿಲಿಸೆಲ್ಲ ಗೊತ್ತು ಅವನಿಗೆ ಅಂತ ಕರೆಸ್ದಾಗ ನೋಡಿ, ಆಮೇಲೆ ಬಾಗಿಲು ಹೊಡೆದು ಒಳಗೆ ಹೋಗಿ ನೋಡಿದ್ರೆ ನೇಣು ಹಾಕೊಂಬಿಟ್ಟಿದ್ಲು ಸ್ವಾಮಿ, ಇಳಿಸ್ಬಿಟ್ಟು ನೋಡಿದೆ ಜೀವ ಇದೆಯಾ ಅಂತ. ಜೀವ ಇರಲಿಲ್ಲ, ಅದಕ್ಕೆ ಏನು ಮಾಡೋದು ಅಂತ. ಈಗ ನೇಣ ಕಂಡ್ಸತ್ಲು ಅಂದರೆ ನಾವೇ ಕೊಲೆ ಮಾಡೋದು ಅಂತ ಅಂತಾರೆ, ಅದು ತುಂಬ ಕಷ್ಟ ಆಗುತ್ತೆ, ಮರ್ಯಾದೆ ಹೋಗುತ್ತೆ. ನಾವು ಈ ಥರ ಮಾಡೋಣ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಅಲ್ಲಿಗೆ ಮುಗಿಸೋಣಂತೆ ಅಂತ. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದರೆ ಅಂತ ನಾಲ್ಗೆ ಉದ್ದ ಬಂದಿರುತ್ತೆ. ಯಾಕೆಂದರೆ ಯಾರೇ ಒಬ್ಬ ವ್ಯಕ್ತಿ ನೇಣು ಹಾಕ್ಕೊಂಡ್ರೆ ಕಚಕ್ ಅಂತ ಹೊಡೆದ ತಕ್ಷಣ ನಾಲ್ಗೆ ಆಚೆ ಬರುತ್ತೆ, ಜೊಲ್ಲು ಸೋರುತ್ತೆ. ಅದು ಕ್ಲಾಸಿಕ್ ಸಿಂಪ್ಟಮ್ ಅದು. ಯಾಕೆಂದರೆ ಈಗ ನೇಣು ಹಾಕ್ಕೊಂಡಾಗ ಇಡೀ ಶರೀರ ಒಂದೇ ಒಂದ್ಸರಿ ಕಚಕ್ ಅಂತ ಹೊಡೆದ್ರೆ ನಾಲ್ಗೆ ಆಚೆ ಬರಲೇಬೇಕು, ಮೂತ್ರ ವಿಸರ್ಜನೆ ಆಗುತ್ತೆ, ಮಲಮೂತ್ರ ವಿಸರ್ಜನೆ ಆಗುತ್ತೆ, ಆಮೇಲೆ ಕೈಗಳೆಲ್ಲ ಹೆಲ್ಪ್ಲೆಸ್ ಆಗಿರ್ತವೆ. ಇವೆಲ್ಲ ಕ್ಲಾಸಿಕ್ ಸಿಂಪ್ಟಮ್ಸ್, ಬೇರೆ ಮಾರ್ಗನೇ ಇಲ್ಲ. ಯಾಕೆಂದರೆ ನೇಣು ಬಿದ್ದಿದ ತಕ್ಷಣ ಮನುಷ್ಯ ಹೆಲ್ಪ್ಲೆಸ್ ಆಗಿಬಿಡ್ತಾನೆ, ಹೀಗೆ ನೇತಾಡುತ್ತದ ಕೈ. ಸೊ ಅದ್ರ ಮೇಲೆ ಅವ್ರೇನು ಮಾಡ್ತಾರೆ ನೋಡಿ, ಅದನ್ನು ಏನಾದ್ರು ಮಾಡಿ ಅಂತ ತಳ್ಳಕ್ಕೆ ಹೋಗ್ತಾನೆ, ತಳ್ಳಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಶರೀರ ಅಷ್ಟೊತ್ತಿಗಾಗಲೇ ಸಡತ ಬಂದುಬಿಟ್ಟಿರುತ್ತೆ. ಸಡತ ಅಂದರೆ ರಿಗರ್ ಮಾರ್ಟಿಸ್ ಅಂತ ಬಾಡಿ. ಈಗ ನಾವು ಯಾರ ಮನುಷ್ಯರ ಮನೇಲಿ ಯಾರು ತೀರ್ಕೊಂಡಾಗ ತಕ್ಷಣ ಕೈ ಕಾಲುಗಳನ್ನು ಮಡಿಸ್ಬಿಡ್ತಾರೆ. ಯಾಕೆಂದರೆ ಆಮೇಲೆ 8 hours ಆದಮೇಲೆ ಸಡಿದ್ಬಿಟ್ರೆ ಅದು 36 hours ಅಳಾಡ್ಸೋಕ್ಕಾಗಲ್ಲ, ಹೆಂಗಿರುತ್ತೋ ಹಾಗೆ ಇರುತ್ತೆ. ಇವ್ರಿಗೆ ಅದು ಗೊತ್ತಿಲ್ಲ, ಮೇ ಬಿ ಇವ್ರು ನಾವು ಟೈಮೆಲ್ಲ ಕೇಳ್ಕೊಂಡಾಗ ಬೆಳಗ್ಗೆ 7 hours ಹೋಗಿರೋದು ಅದು. ಆಗೇನು ಮಾಡ್ತಾನೆ, ಇವನು ಇದ್ದಿದ್ದು ನೋಡು ಚಾಕುವಲ್ಲಿ ಕುಯ್ತಾನೆ ನಾಲ್ಗೆನೇ ಎತ್ತಲಾಗೆ, ತಳ್ಳನ ಏನಾರು ಮಾಡಿ ಅಂತ. ಅದು ಫೇಲ್ಯೂರ್ ಆಗುತ್ತೆ, ನಾಲ್ಗೆ ಕಟ್ ಮಾಡಿದ್ರೆ ಅಷ್ಟೇ, ಒಳಗೇನು ಹೋಗಲ್ಲ, ಏನೂ ಆಗಲ್ಲ. ಆ ಮುಖ ಹಿಂಗೆ ಇರುತ್ತಲ್ಲ ಊಬ್ದಂಗೆ, ಊಬರಿಸ್ದಂಗೆ ಇದೆಯಲ್ಲ, ಅದಾಗೋಯ್ತು. ಇನ್ನೇನು ಮಾಡೋದು ಅಂತ ಹೇಳಿ ಚಕ್ರಿಕೆ ಹಾಕಿ ತೆಗೆದ ಸರ್ ಅಂತ. ಏನು ಚಕ್ರಿಕೆ ಅಂದರೆ ಅಂತ, ಇದೇ ಹಲಸಿನಣ್ಣು ಕರಣಗಿರಣ್ಗೆ ಹಾಕ್ತಾರಲ್ಲ ಸರ್ ಚಾಕು, ಅದರ ತೂತ ಹಾಕಿ ಇವನೇನು ಮಾಡುತ್ತೆ ಹೊಟ್ಟೆ ಹತ್ರ ಆಗುತ್ತೆ. ಹಂಗಿದ್ರೆ ಅವನ್ನೇ ಕರ್ಸೋಣ ಇಲ್ಲಿ ಅಂತೇಳಿ ಆ ವಾಜಿದ್ದನ್ನ ಕರೆಸಿದ್ರು. ಅವನು ಕೇಳಿದ್ರೆ ಇಲ್ಲ ಸರ್, ಈಗ ಕೋಳಿ ಗಿಳಿ ಕುಯ್ದಾಗ ನಾವು ಕೆಳಗಡೆ ಅನ್ನ ನಾಳೆ ಹಿಡ್ಕೊಂಡು ಎಳಿತೀವಿ, ನಾಲ್ಗೆ ಸಮೇತ ಆಚೆ ಬಂದುಬಿಡುತ್ತೆ, ಅದಕ್ಕೆ ಅದೇ ಟೈಪ್ ಎಳಿಬೋದು ಅಂತ. ಇವನೇನು ಮಾಡ್ತಾನೆ, ಹಾಕಿ ಅನ್ನ ನಾಳೆ ಎಳಿತಾನೆ, ಬರೀ ಅನ್ನ ನಾಳೆ ಮಾತ್ರ ಕಿತ್ಕೊಂಡ್ಬರುತ್ತೆ, ನಾಲ್ಗೆ ಅಲ್ಲೇ ಉಳ್ಕೊಂಬಿಡುತ್ತೆ, ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದಾಗ್ಬಿಡುತ್ತೆ. ಸೊ ಬೇರೆ ಬೇರೆ ಮಾರ್ಗನೇ ಇಲ್ಲ ಅವ್ರಿಗೆ, ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಹೇಳಿ ಮತ್ತದನ್ನ ಸರಿ ಮಾಡೋಕ್ಕೆ ಹೋಗ್ತಾರೆ, ಟೈಮ್ ಇಲ್ಲ. ಅಷ್ಟೊತ್ತಿಗಾಲ ಎಲ್ಲರಿಗೂ ನೆಂಟ್ರಿಸ್ಟ್ಗೆಲ್ಲ ಬರೋಕ್ಕೆ ಹೇಳ್ತಾರೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳೋಣಂತೆ ಅಂತ. ಅವಾಗ ಅವ್ರು ಯಾರೋ ಒಬ್ರು ಹೇಳ್ತಾರೆ,
ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಆಗಲ್ವಲ್ಲ ಹಾರ್ಟ್ ಅಟ್ಯಾಕು, ಅದು ಚಿಕ್ಕ ಹುಡುಗಿಯವಳು. ಹೆಣ್ಮಕ್ಳಿಗೆ ಈಸ್ಟ್ರೋಜನ್ ಅಂತ ಹೇಳಿ ಯಾವುದೋ ಒಂದು ಹಾರ್ಮೋನ್ಸ್ ಇರೋದ್ರಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗೋದು, ತುಂಬ ರೇರ್. ಗಂಡಸರಿಗಾದರೆ ಯಾವ ಏಜಿಗೆ ಬೇಕಾದ್ರೂ ಆಗುತ್ತೆ, ಇವ್ರು ಆಗೋದಿಲ್ಲ. ಆವಾಗಲೇ ಅವ್ರಿಗೆ ಅನುಮಾನ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದೇ ಸುಳ್ಳು. ಆಮೇಲೆ ಇವ್ರೇನು ಮಾಡ್ತಾರೆ, ಇನ್ನು ಅವರು ಬರೋದ್ರೊಳಗೆ ತಗೊಂಡೋಗತ್ಲಾಗಿ ಕಬರ್ಸ್ತಾನಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಆಗಿರುತ್ತೆ, 9:30-10 ಆಗಿರುತ್ತೆ. ಆವಾಗ ಅವ್ರು ಬರ್ತಾರೆ ಸುದ್ದಿ ತಿಳಿದು, ಹುಡುಗಿ ಮನೆಯವರೆಲ್ಲ ಬಂದು ಹತ್ತು ಕರೆದು ಅವತ್ತು ಇನ್ನೇನು ಗಲಾಟೆ ಮಾಡೋಕ್ಕಾಗಲ್ಲ, ಸುಮ್ಮನಾಗ್ಬಿಡ್ತಾರೆ. ಅನುಮಾನ ಬರುತ್ತೆ, ಸುಮ್ಮನಾಗ್ತಾರೆ, ಇದೇನು ಹೀಗಾಗೋಯ್ತಲ್ಲ ಅಂಥೇಳಿ. ಆವಾಗ ಏನು ಮಾಡೋದು, ಅವ್ರು ಹೇಳ್ತಾ ಇರೋದು. ಆಮೇಲೆ ಇದನ್ನೆಲ್ಲ ನಾವು ಡಾಕ್ಟ್ರ್ ಒಪಿನಿಯನ್ ಎಲ್ಲ ತಗೊಂಡಾಗ ಮೂಳೆ ಕಟ್ಟಾಗಿರೋದು ಅದು ನೇಣು ಹಾಕೊಂಡ್ರೆ ಮಾತ್ರ ಬರೋಂಥದ್ದು. ಸೊ ಅದು ಹೌದು ಗೋಣ್ ಮುರಿದೋಗುತ್ತೆ. ಸೊ ಅಲ್ಲಿ ಡ್ಯಾಮೇಜ್ ಆಗಿದೆ. ಈ ಇಂಜುರೀಸ್ಗೆ ನಮಗೆ ಬಾಯಿ ಮಾತಿನಲ್ಲಿ ಸಿಕ್ಕಿದೆ, ಉತ್ತರ ಸಿಕ್ಕಿದೆ, ಬಟ್ ಅದು ನಿಜಾನ ಸುಳ್ಳು ನಮಗೆ ಗೊತ್ತಿಲ್ಲ. ಏನು ಮಾಡೋದು ಅಂತ ಹೇಳಿ ಮಾಡ್ಕೊಂಡು ಆಮೇಲೆ ಎಲ್ಲ ಒಪಿನಿಯನ್ ಎಲ್ಲ ತೊಗೊಂಡು ಅವ್ರ ಮೇಲೆ ಕೇಸ್ ಹಾಕಿದ್ರು. ನಿಜವಾಗಿ ಅದು ಸತ್ಯವಾಗಿ ಅವ್ರು ಕೊಲೆ ಮಾಡಿರೋದಿಲ್ಲ, ಕೊಲೆಯನ್ನು ಅದು ಮಾನ ಮರ್ಯಾದೆ ಹೆದರ್ಕೊಂಡು ಕೊಲೆ ಅನ್ನೋದು ಬೇಡ, ಇದನ್ನು ಹಾರ್ಟ್ ಅಟ್ಯಾಕ್ ಅಂತೇಳಿ ಮರೆಮಾಚಕ್ಕೆ ಹೋಗ್ತಾರೆ. ಸುಮ್ಮನೆ ಇದ್ದಿದ್ದು ಹೇಗಿತ್ತು ಹಾಗೆ ಬಿಟ್ಟಿದ್ರೆ ಕ್ಲಿಯರ್ ಕೇಸ್ ಆಫ್ ಸ್ಯೂಸೈಡ್ ಅಂತ ಹೇಳಿ ಕೇಸೇ ಕ್ಲೋಸ್ ಆಗೋದು. ಯಾವ ಥರದ ಅನುಮಾನನೂ ಇವ್ರ ಮೇಲೆ ಬರ್ತಿರಲಿಲ್ಲ. ಅದರಲ್ಲಿ ಆ ಗಂಡ ಹೆಂಡತಿಗೆ 5 ಜೈಲು, ಇವರಿಗೆ ಜೀವಾವಧಿ ಶಿಕ್ಷೆ ಆಯಿತು 3 ಜನಕ್ಕೂ. ಯಾಕೆಂದರೆ ಇವರೆಲ್ಲರೂ ಟೋಟಲಿ ದೇ ಆರ್ ರೆಸ್ಪಾನ್ಸಿಬಲ್ ಅಕಾರ್ಡಿಂಗ್ ಟು ಪ್ರಾಸಿಕ್ಯೂಷನ್. ಮಾಡದೇ ಇರೋಂಥ ಕೊಲೆಗೆ ಅವರು ಶಿಕ್ಷೆನ ಅನುಭವಿಸ್ಲೇಬೇಕಾಯಿತು. ನಮಗೆ ಗೊತ್ತಾಗ್ತಾ ಇತ್ತು, ಛೇ ಪಾಪ ಎಂಥ ಕೆಲಸ ಆಗೋಯ್ತಲ್ಲ ಅಂತೇಳಿ. ಬಟ್ ನಮ್ಮ ಮರುಕಕ್ಕೆ ಯಾವುದೇ ಇದಿಲ್ಲ, ಫ್ಯಾಕ್ಟ್ಸ್ ಏನಿದೆ ಅದೇ ಥರ ಕೊಲೆ ಮಾಡಿರುವಂಥ ಸದ್ಯ ವಸ್ತುಸ್ಥಿತಿನೇ ಅಲ್ಲಿ ನಮ್ಮ ಕಣ್ಣೆದುರುಗಡೆ ಕಾಣಿಸ್ತಿರುವಾಗ ನಾವು ಅದನ್ನು ಬದಲಾವಣೆ ಹೇಗೆ ಹೇಳ್ತೀರಾ? ಹಾಗಾಗಿ ಅವರು ಅದರಲ್ಲಿ ತಗೊಂಡ್ರು. ನಾನು ಇವಾಗ ಹೇಳಿದಂಥ ಘಟನೆಗಳು ನಮಗೆ ಹೊರನೋಟಕ್ಕೆ ಕಾಣೋದೇ ಬೇರೆ, ವಸ್ತುಸ್ಥಿತಿ ನಡೆದಿರೋದೇ ಬೇರೆ. ಆಮೇಲೆ ಕಾನೂನು ಪ್ರಕಾರ ಅದು ಬೇರೆ ಬೇರೆ ಥರ ಆ್ಯಂಗಲಲ್ಲಿ ಅದು ಚರ್ಚಿತ ಆಗುತ್ತೆ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.